हाय गाइस एल्लरिगू नमस्कार इवत्तु ई वीडियोदल्लि एंट्रो बग्गे डिस्कस माडोण अंतंद्रे डिस् कर्नाटक पीजीसीटी एमफार्म फार्मडी इंपार्टेंट क्वेश्चन्स बग्गे डिस्कस माडोण मेन आगि इवत्तु फार्मास्यूटिक्स डिपार्टमेंट बग्गे डिस्कस माडोण इष्ट दिनवरेगू फार्मास्यूटिकल केमिस्ट्री फार्माकालजी फार्माकॉग्निसी क्वेश्चन्स सॉल्व माडिद्वि बट फार्मास्यूटिक्स डिपार्टमेंट इंद क्वेश्चन सॉल्व माडिरलिल्ल सो इवत्तिन ई वीडियोदल्लि फार्मास्यूटिक्स डिपार्टमेंट अंडरल्लि यावयाव सब्जेक्ट बरुत्ते अदर क्वेश्चन सॉल्व माडोण मेन आगि फार्मास्यूटिकल डिपार्टमेंट इंद फस्ट सेम इंद एट सेम वर्गू एष्टु सब्जेक्ट बर्तवे लाइक फार्मास्यूटिक्स फिसिकल फार्मास्यूटिक्स 1 फिसिकल फार्मास्यूटिक्स 2 इंडस्ट्रियल फार्मसी 1 इंडस्ट्रियल फार्मसी 2 ಮತ್ತೆ ನಾವೆಲ್ ಡ್ರಗ್ ಡೆಲಿವರಿ ಸಿಸ್ಟಮು ಮತ್ತೆ ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗು ಈ ಥರ ಎಷ್ಟೊಂದು ಸಬ್ಜೆಕ್ಟ್ ಬರುತ್ತೆ ಸೊ ಆ ಟಾಪಿಕ್ಸ್ ಎಲ್ಲ ಈ ವಿಡಿಯೋದಲ್ಲಿ ಕವರ್ ಆಗುತ್ತೆ ಟೋಟಲ್ ಎಷ್ಟು ಫಾರ್ಮಸ್ಯೂಟಿಕಲ್ ಡಿಪಾರ್ಟ್ಮೆಂಟಿಂದ ಸಬ್ಜೆಕ್ಟ್ಸ್ ಇದೆ ಎಲ್ಲ ಕ್ವೆಶನ್ಸು ಈ ವಿಡಿಯೋದಲ್ಲಿ ಕವರ್ ಆಗುತ್ತೆ ಸೊ ಇದು ಮಿನಿಮಮ್ 100 ಕ್ವೆಶನ್ಸ್ ಇದೆ 100 to 105 ಕ್ವೆಶನ್ಸ್ ಇದೆ ಸೊ ಎಲ್ಲ ಫಾರ್ಮಸ್ಯೂಟಿಕ್ಸ್ ಡಿಪಾರ್ಟ್ಮೆಂಟ್ ಯಾವ್ಯಾವ ಸಬ್ಜೆಕ್ಟ್ ಇದೆ ಅದು ಎಲ್ಲ ಕವರ್ ಆಗುತ್ತೆ ಈ ವಿಡಿಯೋ ನೋಡಿದ್ರೆ ಸಾಕು ಆಲ್ಮೋಸ್ಟ್ ಫಾರ್ಮಸ್ಯೂಟಿಕ್ಸ್ ಡಿಪಾರ್ಟ್ಮೆಂಟ್ ಕ್ವೆಶನ್ಸ್ ಆಲ್ಮೋಸ್ಟ್ ಕವರ್ ಆಗುತ್ತೆ ಸೊ ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಯಾರೋ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಕೊನೆ ತನಕ ನೋಡಿ ಸೊ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಬರೋಣ ಸೊ ಫಸ್ಟ್ ಬಂದು ಫಸ್ಟ್ ಕ್ವೆಶನ್ ಸೀಲ್ಡ್ ಗ್ಲಾಸ್ ಕಂಟೈನರ್ಸ್ ವಿತ್ ಆನ್ ಎಲಾಂಗೇಟೆಡ್ ನೆಕ್ ಆಪ್ಷನ್ಸ್ ಆರ್ ಗಾಜ್ ಆಂಫ್ಯೂಲ್ಸ್ CSP ವಯಲ್ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಬಿ ಆಂಫ್ಯೂಲ್ಸ್ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಸೆಕೆಂಡ್ ಕ್ವೆಶನ್ ಎ ಹೈ ಎಫಿಷಿಯನ್ಸಿ ಏರ್ ಫಿಲ್ಟರ್ ಆಪ್ಷನ್ಸ್ ಆರ್ ಆಪ್ಷನ್ ಎ ಎಫಾ ಫಿಲ್ಟರ್ ಆಪ್ಷನ್ ಬಿ ಡೈಲೆಂಟ್ ಆಪ್ಷನ್ ಸಿ ಫೈನಲ್ ಫಿಲ್ಟರ್ ಆಪ್ಷನ್ ಡಿ ವೆಬ್ ಫಿಲ್ಟರ್ ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಎ ಎಫಾ ಫಿಲ್ಟರ್ ನೆಕ್ಸ್ಟ್ ಕ್ವೆಶನ್ ಬಂದು ಮೂರನೇದು ಎ ಸಾಲ್ವೆಂಟ್ ದಟ್ ಡಿಸಾಲ್ವ್ಸ್ ಎ ಇಪೊಲೈಸ್ಡ್ ಪೌಡರ್ ಆರ್ ಡೈಲ್ಯೂಟ್ಸ್ ಎ ಸೊಲ್ಯೂಷನ್ ಆಪ್ಷನ್ಸ್ ಬಂದು ಆಪ್ಷನ್ ಎ ಡೈಲ್ಯೂಟ್ ಆಪ್ಷನ್ ಬಿ ಸಾಲ್ವೆಂಟ್ ಆಪ್ಷನ್ ಡಿ ಅಡಿಟಿವ್ಸ್ ಆಪ್ಷನ್ ಡಿ ಅಡ್ಮಿಕ್ಸ್ಚರ್ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ಡೈಲ್ಯೂಟ್ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಫೋರ್ತ್ ಕ್ವೆಶನ್ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಇನ್ ಎ ಸೊಲ್ಯೂಷನ್ ಥ್ರೂ ಪರ್ಮಿಯಬಲ್ ಮೆಂಬ್ರೇನ್ ಆಪ್ಷನ್ಸ್ ಆರ್ ಆಪ್ಷನ್ ಎ ಫಿಲ್ಟರ್ಸ್ ಆಪ್ಷನ್ ಬಿ ಡಯಾಲಿಸಿಸ್ ಆಪ್ಷನ್ ಸಿ ಫ್ಲೋರೇಟ್ ಆಪ್ಷನ್ ಡಿ ಅನ್ಅಡ್ರೆಸ್ ಸೊ ಫೋರ್ತ್ ನಿಮಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ಡಯಾಲಿಸಿಸ್ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಫಿಫ್ತ್ ಕ್ವೆಶನ್ ಮೆಥಡ್ಸ್ ದಟ್ ಮೇಂಟೈನ್ ಸ್ಟೆರಿಲಿಟಿ ಪ್ರಾಡಕ್ಟ್ಸ್ ಆಪ್ಷನ್ ಎಸೆಪ್ಟಿಕ್ ಟೆಕ್ನಿಕ್ ಆಪ್ಷನ್ ಬಿ ಬ್ಲೀಚಿಂಗ್ ಆಪ್ಷನ್ ಸಿ ಎ ಕ್ಲೀನಿಂಗ್ ಪರ್ಸನ್ ಆಪ್ಷನ್ ಡಿ ಆ್ಯಡ್ ಮಿಕ್ಸ್ಚರ್ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಫಿಫ್ತ್ ಕ್ವೆಶನ್ಗೆ ದಟ್ ಈಸ್ ಆಪ್ಷನ್ ಎಸೆಪ್ಟಿಕ್ ಟೆಕ್ನಿಕ್ ಸೊ ನೆಕ್ಸ್ಟ್ ಕ್ವೆಶನ್ ಸಿಕ್ಸ್ತ್ ಕ್ವೆಶನ್ ದ ರೇಟ್ ಇನ್ ML ಆರ್ ಅವರ್ ಆರ್ ML ಆರ್ ಮಿನಿಟ್ ಅಟ್ ವಿಚ್ ದ ಸೊಲ್ಯೂಷನ್ ಈಸ್ ಅಡ್ಮಿನಿಸ್ಟ್ರೇಟೆಡ್ ಟು ದ ಪೇಷಂಟ್ ಆಪ್ಷನ್ ಎ ಗೌಸ್ ಆಪ್ಷನ್ ಬಿ ಕೋರಿಂಗ್ ಆಪ್ಷನ್ ಟಿ ಡೈಲೆಂಟ್ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಸಿಕ್ಸ್ತ್ ಅವನಿಗೆ ದಟ್ ಈಸ್ ಆಪ್ಷನ್ ಬಿ ಕೋರಿಂಗ್ ಎ ಡ್ರಗ್ ಮಾಲಿಕ್ಯುಲರ್ ವೆಯ್ಟ್ ಡಿವೈಡೆಡ್ ಬೈ ಇಟ್ಸ್ ಬ್ಯಾಲೆನ್ಸ್ ಎ ಕಾಮನ್ ಮೆಜರ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಕಾನ್ಸಂಟ್ರೇಷನ್ ಆಪ್ಷನ್ಸ್ ಬಂದು ಆಪ್ಷನ್ ಎ ಕೋರಿಂಗ್ ಆಪ್ಷನ್ ಬಿ ವ್ಯಾಲೆನ್ಸ್ ಆಪ್ಷನ್ ಸಿ ಫ್ಲೋರೈಡ್ ಆಪ್ಷನ್ ಡಿ ಇಕ್ವಿವಲೆಂಟ್ ವೆಯ್ಟ್ ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ವ್ಯಾಲೆನ್ಸ್ ನೆಕ್ಸ್ಟ್ ಕ್ವೆಶನ್ ಬಂದು ಏತ್ ಕ್ವೆಶನ್ ಕೆಮಿಕಲ್ಸ್ ಪ್ರೊಡ್ಯೂಸ್ ಬೈ ಮೈಕ್ರೋ ಆರ್ಗಾನಿಸಮ್ಸ್ ದಟ್ ಕ್ಯಾನ್ ಕಾಸ್ ಫೀವರ್ ರಿಯಾಕ್ಷನ್ ಇನ್ ಪೇಷಂಟ್ಸ್ ಆಪ್ಷನ್ಸ್ ಆರ್ ಆಪ್ಷನ್ ಎ ಬ್ಯಾಕ್ಟೀರಿಯಾ ಆಪ್ಷನ್ ಬಿ ವೈರಸಸ್ ಆಪ್ಷನ್ ಸಿ ಪೈರೋಜನ್ಸ್ ಆಪ್ಷನ್ ಡಿ ಮೈಕ್ರೋ ಆರ್ಗಾನಿಸಮ್ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಪೈರೋಜನ್ಸ್ ನೆಕ್ಸ್ಟ್ ನೈನ್ತ್ ಕ್ವೆಶನ್ ವೆನ್ ಎ ಸೊಲ್ಯೂಷನ್ ಆಸ್ ಆನ್ ಆಸ್ಮಾಲಿಟಿ ಈಕ್ವಲೆಂಟ್ ಟು ದಟ್ ಆಫ್ ಬ್ಲಡ್ ಆಪ್ಷನ್ ಎ ಹೈಪೋಟೋನಿಕ್ ಆಪ್ಷನ್ ಬಿ ಐಸೋಟೋನಿಕ್ ಆಪ್ಷನ್ ಸಿ ಹೈಪರ್ಟೋನಿಕ್ ಆಪ್ಷನ್ ಡಿ ಥೆರಾಪಿಟಿಕ್ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ಐಸೋಟೋನಿಕ್
ನೆಕ್ಸ್ಟ್ ಕ್ವಶನ್ ಬಂದು 10th ಕ್ವಶನ್ ವಿನ್ ಸೊಲ್ಯೂಷನ್ ಹ್ಯಾಸ್ ಎ ಲೆಸ್ಸರ್ ಆಸ್ಮಲರಿಟಿ ದೆನ್ ದಟ್ ಆಫ್ ಬ್ಲಡ್ ಆಪ್ಷನ್ಸ್ ಆರ್ ಆಪ್ಷನ್ ಎ ಹೈಪರ್ಟೋನಿಕ್ ಆಪ್ಷನ್ ಬಿ ಹೈಪರ್ಟೋನಿಕ್ ಆಪ್ಷನ್ ಸಿ ಐಸೋಟೋನಿಕ್ ಮತ್ತು ಆಪ್ಷನ್ ಡಿ ಬಂದು ಟೋನಿಕ್ ಸೊ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ದಟ್ ಈಸ್ ಆಪ್ಷನ್ ಎ ಹೈಪೋಟೋನಿಕ್ ನೆಕ್ಸ್ಟ್ 11th ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ರೂಟ್ ಆಸ್ ರ್ಯಾಪಿಡ್ ಆನ್ಸೆಟ್ ಆಫ್ ಆಕ್ಷನ್ ಆಪ್ಷನ್ ಎ ಪೇರೆಂಟಲ್ ಆಪ್ಷನ್ ಬಿ ಓರಲ್ ಆಪ್ಷನ್ ಸಿ ಟ್ರಾನ್ಸ್ಡರ್ಮಲ್ ಆಪ್ಷನ್ ಡಿ ರೆಕ್ಟಲ್ ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ಪೇರೆಂಟಲ್ ನೆಕ್ಸ್ಟ್ ಕ್ವಶನ್ ಬಂದು 12th ಕ್ವಶನ್ ವಾಟ್ ಪರ್ಸೆಂಟೇಜ್ ಆಫ್ ಸೋಡಿಯಂ ಕ್ಲೋರೈಡ್ ಈಸ್ ಐಸೋಟೋನಿಕ್ ವಿತ್ ಐಸ್ ಆಪ್ಷನ್ಸ್ ಆರ್ ಆಪ್ಷನ್ ಎ 0.5% ಆಪ್ಷನ್ ಬಿ 0.9% ಆಪ್ಷನ್ ಸಿ 1.9% ಆಪ್ಷನ್ ಡಿ 5 ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 12th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ 0.9% ಸೊ ನೆಕ್ಸ್ಟ್ ಕ್ವಶನ್ ಬಂದು 30th 13ನೇ ಕ್ವಶನು ಸೊ ಈ ಥರ ಕ್ವಶನ್ ಇಂಪಾರ್ಟೆಂಟು ಪಿ ಎಸ್ ಬಗ್ಗೆ ಕೇಳ್ಬೋದು ಪಿ ಎಚ್ ಆಫ್ ಇಲ್ಲಿ ಟಿ ಎಸ್ ಅಂತ ಕೇಳಿದ್ದಾರೆ ನೆಕ್ಸ್ಟು ಟಿ ಪಿ ಎಚ್ ಆಫ್ ಆ್ಯಂಟಾಸಿಡ್ ಪಿ ಎಚ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್ ಈ ಥರ ಕೇಳ್ಬೋದು ಇದು ಎನ್ ಡಿ ಡಿ ಎಸ್ ಚಾಪ್ಟರ್ ಅಂಡರಲ್ಲಿ ಬರುತ್ತೆ ಸೊ ಭಾಳ ಇಂಪಾರ್ಟೆಂಟು ಚಾಪ್ಟರ್ ಅಂದರೆ ಸಬ್ಜೆಕ್ಟ್ ಅಂಡರು ಡಿಪಾರ್ಟ್ಮೆಂಟ್ ಫಾರ್ಮಸ್ಯೂಟಿಕ್ಸು ಸೊ 30th ಕ್ವಶನ್ ಏನು ಅಂತಂದರೆ 13ನೇ ಕ್ವಶನ್ನು ಟಿ ಎಸ್ ಆಫ್ ಪಿ ಎಚ್ ಆಫ್ ಅಬೌಟ್ ಆಪ್ಷನ್ ಎ 5.4 ಆಪ್ಷನ್ ಬಿ 6.4 ಆಪ್ಷನ್ ಸಿ 7.4 ಆಪ್ಷನ್ ಡಿ 8.4 ಸೊ ರೈಟ್ ಆಪ್ಷನ್ ಯಾವುದು ದಟ್ ಈಸ್ ಆಪ್ಷನ್ ಸಿ 7.4 ಸೊ ನೆಕ್ಸ್ಟ್ ಕ್ವಶನ್ 14ನೇ ಕ್ವಶನ್ನು ವಾಟ್ ಪರ್ಸೆಂಟೇಜ್ ಆಫ್ ಬೋರಿಕ್ ಆಸಿಡ್ ಸೀಮ್ಸ್ ಟು ಬಿ ಐಸೋಟೋನಿಕ್ ವಿತ್ ಐಸ್ ಆಪ್ಷನ್ಸ್ ಬಂದು ಆಪ್ಷನ್ ಎ 0.9% ಆಪ್ಷನ್ ಬಿ 1.9% ಆಪ್ಷನ್ ಸಿ 0.5% ಆಪ್ಷನ್ ಡಿ 2.9% ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ 1.9% ವಿಚ್ ಲೇಯರ್ ಆಫ್ ಐ ಈಸ್ ಆಲ್ಸೋ ಕಾಲ್ಡ್ ಆಸ್ ವೈಟ್ ಆಫ್ ಐ ಆಪ್ಷನ್ಸ್ ಬಂದು ಆಪ್ಷನ್ ಎ ಕಾರ್ನಿಯಾ ಆಪ್ಷನ್ ಬಿ ಸ್ಕ್ಲೇರಿಯಾ ಆಪ್ಷನ್ ಸಿ ಐರಿಸ್ ಆಪ್ಷನ್ ಡಿ ರೆಟಿನಾ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ಸ್ಕ್ಲೇರಾ ನೆಕ್ಸ್ಟ್ 16ನೇ ಕ್ವಶನ್ನು ಡಬ್ಲ್ಯೂ ಎಫ್ ಐ ಕಂಟೈನ್ಸ್ ಬ್ಯಾಕ್ಟೀರಿಯೋಸ್ಟಾಟಿಕ್ ಏಜೆಂಟ್ಸ್ ವೆನ್ ಇಟ್ ಕಂಟೈನರ್ಸ್ ಆಫ್ ಆಪ್ಷನ್ ಎ 100 ml ಆಫ್ ಲೆಸ್ ಆಪ್ಷನ್ ಬಿ 30 ml ಆಫ್ ಲೆಸ್ ಆಪ್ಷನ್ ಸಿ 50 ml ಆಫ್ ಲೆಸ್ ಆಪ್ಷನ್ ಡಿ 100 ml ಆಫ್ ಲೆಸ್ ಸೊ ರೈಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ 30 ml ಆಫ್ ಲೆಸ್ ನೆಕ್ಸ್ಟ್ ಬಂದು 17th ಕ್ವಶನ್ 17ನೇ ಕ್ವಶನ್ನು ಪೇರೆಂಟಲ್ ಇನ್ ದ ಫಾರ್ಮ್ ಆಫ್ ಸಸ್ಪೆನ್ಷನ್ ಆರ್ ಯೂಶ್ವಲಿ ಗಿವನ್ ಬೈ ಆಪ್ಷನ್ ಎ ಐವಿ ರೂಟ್ ಆಪ್ಷನ್ ಬಿ ಎಸ್ ಸಿ ಆರ್ ಇನ್ಸ್ಟ್ರಾಮಸ್ಕ್ಯುಲರ್ ದಟ್ ಈಸ್ ಐ ಎಂ ರೂಟ್ ಆರ್ ಆಪ್ಷನ್ ಸಿ ಐ ಡಿ ಆಪ್ಷನ್ ಡಿ ಐ ಎ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 17th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಎಸ್ ಸಿ ಆರ್ ಐ ಎಂ ಸೊ ನೆಕ್ಸ್ಟ್ ಕ್ವಶನ್ 18ನೇ ಕ್ವಶನ್ನು ವಿಚ್ ಆಫ್ ದ ಫಾಲೋಯಿಂಗ್ ಯೂಸ್ಡ್ ಆಸ್ ಎಂಟ್ರಿಕ್ ರೆಸಿನ್ ಇನ್ ಮೈಕ್ರೋ ಎನ್ಸ್ಕಾಪ್ಸುಲೇಷನ್ ಆಪ್ಷನ್ಸ್ ಬಂದು ಆಪ್ಷನ್ ಎ ಸ್ಟೆರಿಕ್ ಆ್ಯಸಿಡ್ ಆಪ್ಷನ್ ಬಿ ಪಿ ವಿ ಎ ಆಪ್ಷನ್ ಸಿ ಸೆಲ್ಯುಲಸ್ ಅಸಿಟೇಟ್ ಪ್ಯಾಲೈಟ್ ಆಪ್ಷನ್ ಡಿ ಈಥೈಲ್ ಸೆಲ್ಯುಲಸ್ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಸೆಲ್ಯುಲಸ್ ಅಸಿಟೇಟ್ ಪ್ಯಾಲೈಟ್ ಸೊ ನೆಕ್ಸ್ಟ್ ಕ್ವಶನ್ ಬಂದು 19ನೇ ಕ್ವಶನ್ನು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ವಾಟರ್ ಸಾಲ್ಯುಬಲ್ ಕೋಟಿಂಗ್ ಮೆಟೀರಿಯಲ್ ಆಪ್ಷನ್ ಎ ಈಥೈಲ್ ಸೆಲ್ಯುಲಸ್ ಆಪ್ಷನ್ ಬಿ ಸಿ ಎಂ ಸಿ ಆಪ್ಷನ್ ಸಿ ಪಿ ವಿ ಪಿ ಆಪ್ಷನ್ ಡಿ ಜೆಲಾಟಿನ್ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 19th ಕ್ವಶನ್ ದಟ್ ಈಸ್ ಆಪ್ಷನ್ ಎ ಈಥೈಲ್ ಸೆಲ್ಯುಲೋಸ್ ಸೊ 20th ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಯೂಸ್ಡ್ ಆಸ್ ಥಿಕ್ಕನಿಂಗ್ ಏಜೆಂಟ್ ಇನ್ ಆಪ್ಥಾಲ್ಮಿಕ್ ಪ್ರಾಡಕ್ಟ್ಸ್ ಸೊ ಈ ಕ್ವಶನ್ ಕೂಡ ಭಾಳ ಇಂಪಾರ್ಟೆಂಟು ಇದು ಕಾಸ್ಮೆಟಿಕ್ಸ್ ಅಂಡರಲ್ಲಿ ಬರುತ್ತೆ ಅಥವಾ ಐ ಪಿ ಇಂಡಸ್ಟ್ರಿಯಲ್ ಫಾರ್ಮಸಿ ಸಬ್ಜೆಕ್ಟಲ್ಲಿ ಬರುತ್ತೆ ಈ ಥರ ಕ್ವಶನ್ಸ್ ಕೇಳ್ತಾರೆ ಥಿಕ್ನಿಂಗ್ ಏಜೆಂಟು ಸಪೋರ್ಟಿಂಗ್ ಏಜೆಂಟು ಲಿಕ್ವಿಡಿಫೈಸಿಂಗ್ ಏಜೆಂಟು ಸಾಲಿಬ್ಲೈಸಿಂಗ್ ಏಜೆಂಟು ಈ ಥರ ಕ್ವಶನ್ಸ್ ಕೇಳ್ಬೋದು ಫಾರ್ಮಸ್ಯೂಟಿಕ್ಸ್ ಅಂಡರಿಂದ
ಸೊ ಫಾರ್ಮಸ್ಯೂಟಿಕ್ಸ್ ಇಂದ ಗೊತ್ತಿರೋ ಹಾಗೆ 25 ಕ್ವೆಶನ್ ಆಲ್ಮೋಸ್ಟ್, ಫಾರ್ಮಸ್ಯೂಟಿಕ್ಸ್ ಇಂದ 25, ಕೆಮಿಸ್ಟ್ರಿ ಇಂದ 25, ಕಾಗ್ನಿಸಿ ಇಂದ 25, ಮತ್ತೆ ಕಾಲೇಜ್ ಇಂದ 25. ಸೊ ಫಾರ್ಮಸ್ಯೂಟಿಕ್ಸ್ ಇಂದ 25, ಅದರಲ್ಲಿ ಫಿಸಿಕಲ್ ಫಾರ್ಮಸ್ಯೂಟಿಕ್ಸ್ ಇಂದ ಸ್ವಲ್ಪ, ಐ ಪಿ ಇಂದ ಸ್ವಲ್ಪ, ಫಾರ್ಮಸ್ಯೂಟಿಕ್ಸ್ ಇಂದ ಸ್ವಲ್ಪ, ಕಾಸ್ಮೆಟಿಕ್ಸ್ ಇಂದ ಸ್ವಲ್ಪ, ಈ ತರ ಡಿವೈಡ್ ಆಗ್ತಾ ಬರುತ್ತೆ. ಸೊ 20th ಕ್ವೆಶನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಯೂಸ್ಡ್ ಆಸ್ ಥಿಕ್ಕನಿಂಗ್ ಏಜೆಂಟ್ ಇನ್ ಆಪ್ಥಾಲ್ಮಿಕ್ ಪ್ರಾಡಕ್ಟ್ಸ್? ಆಪ್ಷನ್ ಎ ಮಿಥೈಲ್ ಸೆಲ್ಯುಲೋಸ್, ಆಪ್ಷನ್ ಬಿ ಸಿ ಎಮ್ ಸಿ, ಆಪ್ಷನ್ ಸಿ ಇಥೈಲ್ ಸೆಲ್ಯುಲೋಸ್, ಆಪ್ಷನ್ ಡಿ ಪಿ ಇ ಜಿ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 20th ಕ್ವೆಶನ್ಗೆ, ದಟ್ ಈಸ್ ಆಪ್ಷನ್ ಸಿ ಇಥೈಲ್ ಸೆಲ್ಯುಲೋಸ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 21st ಕ್ವೆಶನು, ಮೋಸ್ಟ್ ಕಾಮನ್ಲಿ ಯೂಸ್ಡ್ ಪ್ರಿಸರ್ವೇಟಿವ್ ಇನ್ ಆಪ್ಥಾಲ್ಮಿಕ್ ಪ್ರಿಪ್ರೇಷನ್ ಈಸ್, ಆಪ್ಷನ್ ಎ ಕ್ಲೋರೋಬಿಟನಾಲ್, ಆಪ್ಷನ್ ಬಿ ಫೀನಲ್ ಮರ್ಕ್ಯೂರಿಕ್ ಅಸಿಟೇಟ್, ಆಪ್ಷನ್ ಸಿ ಫೀನಲ್ ಮರ್ಕ್ಯೂರಿಕ್ ನೈಟ್ರೇಟ್, ಆಪ್ಷನ್ ಡಿ ಬೆಂಜಕೋಲಿಯಂ ಕ್ಲೋರೈಡ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 21st ಕ್ವೆಶನ್ಗೆ, ದಟ್ ಈಸ್ ಆಪ್ಷನ್ ಬಿ ಫೀನಲ್ ಮರ್ಕ್ಯೂರಿಕ್ ಅಸಿಟೇಟ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 22nd ಕ್ವೆಶನ್, 22nd ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಸರ್ಫ್ಯಾಕ್ಟೆಂಟ್ ಪ್ರಿಫರ್ ಇನ್ ಆಪ್ಥಾಲ್ಮಿಕ್ ಡ್ಯೂ ಟು ಲೆಸ್ ಇರಿಟೇಷನ್? ಆಪ್ಷನ್ ಬಂದು ಆಪ್ಷನ್ ಎ ಅಯೋನಿಕ್, ಆಪ್ಷನ್ ಬಿ ಕ್ಯಾಟಾಯನಿಕ್, ಆಪ್ಷನ್ ಸಿ ಆಂಫಿಟೋರಿಕ್, ಆಪ್ಷನ್ ಡಿ ನಾನ್ ಅಯೋನಿಕ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ಕ್ಯಾಟಾಯೋನಿಕ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 23rd ಕ್ವೆಶನು, ದ ಸ್ಟೆರಿಲಿಟಿ ಟೆಸ್ಟ್ ಆಫ್ ಲಿಕ್ವಿಡ್ ಇನ್ವಾಲ್ವ್ಸ್ ಆಪ್ಷನ್ ಎ ಕ್ಲೋರಿಮೆಟ್ರಿಕ್ ಅಸ್ಸೆ, ಆಪ್ಷನ್ ಬಿ ಗುನಿಯಾಪಿಕ್ ಅಸ್ಸೆ, ಆಪ್ಷನ್ ಸಿ ಕಲ್ಚರಿಂಗ್ ಇನ್ ದ ಫ್ಲೂಯಿಡ್ ಥಯೋಗ್ಲೈಕೋಲೈಟ್ ಮೀಡಿಯಂ, ಆಪ್ಷನ್ ಡಿ ಎಚ್ ಪಿ ಎಲ್ ಸಿ ಅಸ್ಸೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 23rd ಕ್ವೆಶನ್, ದಟ್ ಈಸ್ ಆಪ್ಷನ್ ಸಿ ಕಲ್ಚರಿಂಗ್ ಇನ್ ದ ಫ್ಲೂಯಿಡ್ ಥಯೋಗ್ಲೈಕೋಲೈಟ್ ಮೀಡಿಯಂ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 24th ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ? ಆಪ್ಷನ್ ಎ ರ್ಯಾಬಿಡ್ ಪೈರೋಜನ್ ಟೆಸ್ಟ್ ಈಸ್ ಕ್ವಾಲಿಟೇಟಿವ್ ಬಯೋಲಾಜಿಕ್ ಟೆಸ್ಟ್, ಆಪ್ಷನ್ ಬಿ ಪೈರೋಜೆನಿಕ್ ಎಫೆಕ್ಟ್ ಈಸ್ ಐ ವಿತ್ ಐ ಎಮ್ ಕಂಪೇರ್ಡ್ ಟು ಐ ವಿ ಇಂಜೆಕ್ಷನ್, ಆಪ್ಷನ್ ಸಿ ಗ್ರೇಟರ್ ಡೇಂಜರ್ ಆಫ್ ಪೈರೋಜನ್ಸ್ ಎಕ್ಸಿಸ್ಟ್ ಇನ್ ಎಲ್ ಬಿ ಪಿ ಎಸ್ ದೆನ್ ಎಸ್ ವಿ ಪಿ ಎಸ್, ಆಪ್ಷನ್ ಡಿ ಲಾಲ್ ಟೆಸ್ಟ್ ಈಸ್ ಇನ್ ವಿ ಓ ಟೆಸ್ಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 24th ಕ್ವೆಶನ್ಗೆ, ದಟ್ ಈಸ್ ಆಪ್ಷನ್ ಸಿ ಗ್ರೇಟರ್ ಡೇಂಜರ್ ಆಫ್ ಪೈರೋಜನ್ ಎಕ್ಸಿಸ್ಟ್ ಇನ್ ಎಲ್ ವಿ ಪಿ ದೆನ್ ಎಸ್ ವಿ ಪಿಸ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 25th ಕ್ವೆಶನು, ನಾನ್ ಅಯಾನಿಕ್ ಸರ್ಫ್ಯಾಕ್ಟೆಂಟ್ ವೆಸಿಕಲ್ಸ್ ರಿಲೇಟೆಡ್ ಟು ಆಪ್ಷನ್ ಎ ಲಿಪೋಸೋಮ್ಸ್, ಆಪ್ಷನ್ ಬಿ ನಿಯಾಸೋಮ್ಸ್, ಆಪ್ಷನ್ ಸಿ ನ್ಯಾನೋ ಪಾರ್ಟಿಕಲ್ಸ್, ಆಪ್ಷನ್ ಡಿ ನ್ಯಾನೋ ಸಸ್ಪೆನ್ಷನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 25th ಕ್ವೆಶನ್, ದಟ್ ಈಸ್ ಆಪ್ಷನ್ ಬಿ ನಿಯೋಸೋಮ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 26th ಕ್ವೆಶನು, 26th ಕ್ವೆಶನ್, ಪೌಡರ್ ಗ್ಲಾಸ್ ಟೆಸ್ಟ್ ಚೇಂಜಸ್ ದ ಲೀಚಿಂಗ್ ಪೊಟೆನ್ಷಿಯಲ್ ಆಫ್ ಆಪ್ಷನ್ ಎ ಎಕ್ಸ್ಟೀರಿಯರ್ ಸರ್ಫೇಸ್ ಆಫ್ ಗ್ಲಾಸ್, ಆಪ್ಷನ್ ಬಿ ಪ್ಲಾಸ್ಟಿಕ್ ಕಂಟೈನರ್ಸ್, ಆಪ್ಷನ್ ಸಿ ಇಂಟೀರಿಯರ್ ಸರ್ಫೇಸ್ ಆಫ್ ಗ್ಲಾಸ್, ಆಪ್ಷನ್ ಡಿ ಇಂಟ್ಯಾಕ್ಟ್ ಸರ್ಫೇಸ್ ಆಫ್ ಗ್ಲಾಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 26th ಕ್ವೆಶನು, ದಟ್ ಈಸ್ ಆಪ್ಷನ್ ಸಿ ಇಂಟೀರಿಯರ್ ಸ್ಟ್ರಕ್ಚರ್ ಆಫ್ ಗ್ಲಾಸ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 27th ಕ್ವೆಶನು, ದ ಎಫಿಷಿಯನ್ಸಿ ಆಫ್ ಎಪಾ ಫಿಲ್ಟರ್ ಈಸ್, ಆಪ್ಷನ್ ಎ ರಿಮೂವ್ ಅಟ್ಲೀಸ್ಟ್ 99.97% ಆಫ್ ಏರ್ಬೋರ್ನ್ ಪಾರ್ಟಿಕಲ್ಸ್ 0.3 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್ಸ್, ಆಪ್ಷನ್ ಬಿ ರಿಮೂವಲ್ ಅಟ್ಲೀಸ್ಟ್ 100% ಆಫ್ ಏರ್ ಬೈನ್ ಪಾರ್ಟಿಕಲ್ಸ್ 0.3 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್, ಆಪ್ಷನ್ ಸಿ ರಿಮೂವ್ ಅಟ್ಲೀಸ್ಟ್ 99.97% ಆಫ್ ಏರ್ ಬೋರ್ನ್ ಪಾರ್ಟಿಕಲ್ಸ್ ವಿತ್ 2 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್, ಆಪ್ಷನ್ ಡಿ ರಿಮೂವ್ ಅಟ್ಲೀಸ್ಟ್ 97.99% ಆಫ್ ಏರ್ ಬೋರ್ನ್ ಪಾರ್ಟಿಕಲ್ಸ್ ಆ್ಯಂಡ್ 0.3 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ 27th ಕ್ವೆಶನ್ಗೆ, ದಟ್ ಈಸ್ ಆಪ್ಷನ್ ಎ ರಿಮೂವ್ ಅಟ್ಲೀಸ್ಟ್ 99.97% ಆಫ್ ಏರ್ಬೋರ್ನ್ ಪಾರ್ಟಿಕಲ್ಸ್ ವಿತ್ 0.3 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 28th ಕ್ವೆಶನ್ನು, ಅಕಾರ್ಡಿಂಗ್ ಟು ಐ ಪಿ ಇಂಡಿಯನ್ ಫಾರ್ಮಾಕೋಪಿಯಾ,
The preparation process the rabbit person test if option A, the group of three rabbits does not exceed 0.6 Celsius. Option B, the group of three rabbits does not exceed 1.4 Celsius, and if the response of individual rabbit is less than 0.3 Celsius. Option C, the group of three rabbit does not exceed 1.04 Celsius, and the response of individual rabbit is less than 0.6 Celsius. Option D, the group of six rabbit does not exceed 1.4 Celsius, and if the response of individual rabbit is less than 0.6 Celsius. So correct option yavadu andre 28ne question idu, that is option A, the group of three rabbit does not exceed 0.6 Celsius. So next question bandu 29 question. Which of the following is not true about LAL test? Option A, it is in vivo biological test. Option B, it is performed using lysates of amoebocytes of the R. shook ram, Limulus polyphemus. It is option C, it is a biochemical test performed in a test tube. Option D, it is a simple, rapid and most sensitive than rabbit pyrogen test. So correct option is, that is option A, it is in vivo biological test. Next question bandu 30ne question. As per USP, which of the following is correct? Option A, WFI should contain NMT 1000 ppm of solid. Option B, WFI should contain NMT 1000 ppm of solid, 100 ppm of solid. Option C, WFI should contain NMT 10 ppm of solids. Option D, WFI should contain NMT 1 ppm of solid. So correct answer yadone, that is option C, WFI should contain NMT 10 ppm of solid. So next question, 31st question. Pyrogens are option A, non-toxic. Option B, thermostable. Option C, non-filterable. Option D, volatile. The correct option is, that is option B, thermostable. Next question, 33rd question. No? Cycloprotectants are lipoprotectants used in freeze-dried parental products. Option A, mannitol. Option B, starch. Option C, magnesium stearate. Option D, PVP. So correct option yadu andre, that is second question, that is option A, mannitol. So next question bandu 33ne question. Class 1 lakh is dash number of particles of size or dash or larger per cube foot of air. Options bandhu 100 and 5. Option B bandhu lakh and 0.5. Option C bandhu 1000 and 0.05. Option D bandhu 10,000 and 0.005. So correct option yadone 33ne question ge, that is option B, 1 lakh and 0.5. So next bandhu 34th question. Freeze-dried injectable products have reconstituted with dash to form solution or suspension for administration. Option A, steric water injection. Option B, water for injection. Option C, purified water. Option D, boiling water. So correct option yadu andre 34th question, that is option A, sterile water for injection. So next question bandhu 35th question. Sterility testing of parental products used soybean seasoning digest medium for option A, Aspergillus niger. Option B, Pseudomonas
ಆರಿಯೋಗೋನೋಸಿಯಾ, ಆಪ್ಷನ್ ಸಿ ಇ ಕೊಲೈ, ಆಪ್ಷನ್ ಡಿ ಸೋಡೋಮೋನಸ್ ಆರಿಯನ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 35th ಕ್ವಶನ್, ದಟ್ ಈಸ್ ಆಪ್ಷನ್ ಎ ಆಸ್ಪರ್ಜಿಲ್ಲಸ್ ನಿಗರ್. ನೆಕ್ಸ್ಟ್ ಕ್ವಶನ್ ಬಂದು 36th ಕ್ವಶನ್, ಹೆಪಾ ಫಿಲ್ಟರ್ ಹ್ಯಾವ್ ಕೆಪಾಸಿಟಿ ಟು ರಿಟೈನ್ ಪಾರ್ಟಿಕಲ್ಸ್ ಈಸ್ ಆಸ್ ಸ್ಮಾಲ್ ಆಸ್ ಡ್ಯಾಶ್ ಸೈಜ್ ಆಫ್ ಪಾರ್ಟಿಕಲ್ಸ್ ವಿತ್ ಎಫಿಷಿಯನ್ಸಿ ಡ್ಯಾಶ್. ಆಪ್ಷನ್ಸ್ ಆರ್ 3 nanometer ಆ್ಯಂಡ್ 99.97%. ಆಪ್ಷನ್ ಬಿ 0.03 ಆ್ಯಂಡ್ 99.9%. ಆಪ್ಷನ್ ಸಿ 0.003 ಆ್ಯಂಡ್ 99.97%. ಆಪ್ಷನ್ ಡಿ 0.3 ಆ್ಯಂಡ್ 99.99%. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ 3 and 99.97%. ಸೊ ನೆಕ್ಸ್ಟ್ ಕ್ವಶನ್ ಬಂದು 37th ಕ್ವಶನ್, ಲಿಪಿಡ್ ಲೇಯರ್ ಆಫ್ ಟಿಯರ್ ಫಿಲಮ್ ಕಂಟೈನ್ ಆಪ್ಷನ್ ಎ ಎಲೆಕ್ಟ್ರೋಲೈಟ್ಸ್, ಆಪ್ಷನ್ ಬಿ ಕೊಲೆಸ್ಟ್ರಾಲ್ ಎಸ್ಟರ್ಸ್, ಆಪ್ಷನ್ ಸಿ ಪ್ರೋಟೀನ್ಸ್, ಆಪ್ಷನ್ ಡಿ ಎಂಜೈಮ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 37th ಕ್ವಶನ್, ದಟ್ ಈಸ್ ಆಪ್ಷನ್ ಬಿ ಕೊಲೆಸ್ಟ್ರಾಲ್ ಎಸ್ಟರ್ಸ್. ಸೊ ನೆಕ್ಸ್ಟ್ ಕ್ವಶನ್ 38th ಕ್ವಶನ್, ವಿಚ್ ಅಮಂಗ್ ಫಾಲೋಯಿಂಗ್ ಇಸ್ ದ ಈಸಿ ಟು ಪ್ರಿಪೇರ್ ಆಪ್ಥಾಲ್ಮಿಕ್ ಡೋಸೇಜ್ ಫಾರ್ಮ್. ಆಪ್ಷನ್ ಎ ಸಸ್ಪೆನ್ಷನ್, ಆಪ್ಷನ್ ಬಿ ಆಯಿಂಟ್ಮೆಂಟ್, ಆಪ್ಷನ್ ಸಿ ಸೊಲ್ಯೂಷನ್, ಆಪ್ಷನ್ ಡಿ ಜೆಲ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 38th ಕ್ವಶನ್, ದಟ್ ಈಸ್ ಆಪ್ಷನ್ ಸಿ ಸೊಲ್ಯೂಷನ್. ಸೊ ನೆಕ್ಸ್ಟ್ 39th ಕ್ವಶನ್, ಬೆಂಜಾಕೋನಿಯಂ ಕ್ಲೋರೈಡ್ ಈಸ್ ಇನ್ಕಂಪಟೇಬಲ್ ವಿತ್ ಆಪ್ಷನ್ ಎ ನೈಟ್ರೈಟ್ಸ್, ಆಪ್ಷನ್ ಬಿ ಸಿಟ್ರಿಮೈಡ್, ಆಪ್ಷನ್ ಸಿ ಸೋಡಿಯಂ ಓಲೈಟ್, ಆಪ್ಷನ್ ಡಿ ಸೋಡಿಯಂ ಟಿರೈಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ನೈಟ್ರೈಟ್ಸ್. ನೆಕ್ಸ್ಟ್ ಕ್ವಶನ್ ಬಂದು 40th ಕ್ವಶನ್, 40th ಕ್ವಶನ್, ನಾನ್ ಸ್ವೆಲ್ಲೆಬಲ್ ವಾಟರ್ ಇನ್ಸಾಲಿಬಲ್ ಪಾಲಿಮರ್ ಆಪ್ಷನ್ ಎ ಈಥೈಲ್ ಸೆಲ್ಯುಲೋಸ್, ಆಪ್ಷನ್ ಬಿ ಎಚ್ ಪಿ ಎಮ್ ಸಿ, ಆಪ್ಷನ್ ಸಿ ಕಾರ್ಬೋಪಾಲ್, ಆಪ್ಷನ್ ಡಿ ಪಾಲಿಕಾರ್ಬೋಫೈಲ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ಈಥೈಲ್ ಸೆಲ್ಯುಲೋಸ್. ಸೊ ನೆಕ್ಸ್ಟ್ ಕ್ವಶನ್ 41st ಕ್ವಶನ್, ಪೀನ್ ಕನೆಕ್ಟ್ ಸಿಸ್ಟಮ್ ಇಸ್ ಈಸ್ ಆಪ್ಷನ್ ಎ ಡಿಸೊಲ್ಯೂಷನ್ ಕಂಟ್ರೋಲ್ ಡಿ ಡಿ ಎಸ್, ಆಪ್ಷನ್ ಬಿ ಡಿಫ್ಯೂಷನ್ ಕಂಟ್ರೋಲ್ ಡಿ ಡಿ ಎಸ್, ಆಪ್ಷನ್ ಸಿ ಅಯಾನ್ ಎಕ್ಸ್ಚೇಂಜ್ ಡಿ ಡಿ ಎಸ್, ಆಪ್ಷನ್ ಡಿ ಆಸ್ಮೆಟಿಕ್ ಡಿ ಡಿ ಎಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಅಯಾನ್ ಎಕ್ಸ್ಚೇಂಜ್ ಡಿ ಡಿ ಎಸ್. ನೆಕ್ಸ್ಟ್ ಕ್ವಶನ್ ಬಂದು 42nd ಕ್ವಶನ್, ಪಾರ್ಟಿಕಲ್ ಸೈಜ್ ಆಫ್ ಮೈಕ್ರೋ ಕ್ಯಾಪ್ಸುಲ್ ಯೂಸ್ ಆಪ್ಷನ್ ಎ 10 to 5000 ಮೈಕ್ರಾನ್ಸ್, ಆಪ್ಷನ್ ಬಿ 5000 to 10000 ಮೈಕ್ರಾನ್, ಆಪ್ಷನ್ ಸಿ 10000 to 12000 ಮೈಕ್ರಾನ್, ಆಪ್ಷನ್ ಡಿ 15000 to 30000 ಮೈಕ್ರಾನ್. ದ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 42nd ಕ್ವಶನ್, ದಟ್ ಈಸ್ ಆಪ್ಷನ್ ಎ 10 to 5000 ಮೈಕ್ರಾನ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 43rd ಕ್ವಶನ್, ಸ್ಟೇಟ್ ದ ಮೆಥಡ್ ಆಫ್ ಮೈಕ್ರೋ ಎನ್ಕಾಪ್ಸುಲೇಷನ್ ಫಾರ್ ಸಿನಮೋನೊಹೈಡ್. ಆಪ್ಷನ್ಸ್ ಬಂದು ಆಪ್ಷನ್ ಎ ಏರ್ ಸಸ್ಪೆನ್ಷನ್ ಕೋಟಿಂಗ್, ಆಪ್ಷನ್ ಬಿ ಪ್ಯಾನ್ ಕೋಟಿಂಗ್, ಆಪ್ಷನ್ ಸಿ ಕೋನ್ ಕರ್ವೇಷನ್ ಫೇಸ್ ಸಪ್ರೇಷನ್ ಬೈ ಶಾರ್ಟ್ ಟ್ರೆಡಿಷನ್, ಆಪ್ಷನ್ ಡಿ ಕೋನ್ ಕರ್ವೇಷನ್ ಫೇಸ್ ಸಪ್ರೇಷನ್ ಬೈ ಟೆಂಪರೇಚರ್ ಚೇಂಜ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 43rd ಕ್ವಶನ್, ದಟ್ ಈಸ್ ಆಪ್ಷನ್ ಸಿ ಕೋನ್ ಕರ್ವೇಷನ್ ಫೇಸ್ ಸಪ್ರೇಷನ್ ಬೈ ಶಾರ್ಟ್ ಟ್ರೆಡಿಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 44th ಕ್ವಶನ್, ಇನ್ ಕೇಸ್ ಆಫ್ ಪ್ಯಾನ್ ಕೋಟಿಂಗ್ ಮೆಥಡ್ ಆಫ್ ಮೈಕ್ರೋ ಎನ್ಕಾಪ್ಸುಲೇಷನ್ ಕೋರ್ ಈಸ್ ಇನ್ ದ ಫಾರ್ಮ್ ಆಫ್ ಆಪ್ಷನ್ ಎ ಸಸ್ಪೆನ್ಷನ್, ಆಪ್ಷನ್ ಬಿ ಸಾಲಿಡ್, ಆಪ್ಷನ್ ಸಿ ಎಮಲ್ಷನ್, ಆಪ್ಷನ್ ಡಿ ಲಿಕ್ವಿಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 44th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಸಾಲಿಡ್. ನೆಕ್ಸ್ಟ್ ಕ್ವಶನ್ ಬಂದು 45th ಕ್ವಶನ್, ಇಫ್ ಮಿಕ್ಸಿಂಗ್ ಇಸ್ ಟೂ ಐ ಇಟ್ ಲೀಡ್ಸ್ ಟು ಏರ್ ಎಂಟ್ರಾಪ್ಮೆಂಟ್ ಇನ್ ಸಸ್ಪೆನ್ಷನ್ ಆ್ಯಂಡ್ ಏರ್ ಇಸ್ ರಿಮೂವ್ಡ್ ಯೂಸಿಂಗ್ ಡ್ಯಾಶ್. ಆಪ್ಷನ್ ಎ ಡೆಸಿಕೇಟರ್, ಆಪ್ಷನ್ ಬಿ ಒರೆಸ್ಟರ್, ಆಪ್ಷನ್ ಸಿ ಡ್ರೈಯರ್, ಆಪ್ಷನ್ ಡಿ ಪಂಪ್.
ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಬಿ ವೆರೆಸ್ಟರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 46th ಕ್ವಶನ್, ದ ಬಿಲ್ಡಿಂಗ್ಸ್ ಯೂಸ್ಡ್ ಫಾರ್ ದ ಫ್ಯಾಕ್ಟ್ರಿ ಶಲ್ ಒಬೇ ದ ಕಂಡೀಷನ್ ಲೆಟ್ ಡೌನ್ ಇನ್ ದ ಫ್ಯಾಕ್ಟ್ರೀಸ್ ಆಕ್ಟ್. ಆಪ್ಷನ್ ಎ 1945, ಆಪ್ಷನ್ ಬಿ 1948, ಆಪ್ಷನ್ ಸಿ 1947, ಆಪ್ಷನ್ ಡಿ 1946. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ 1948. ಸೊ ನೆಕ್ಸ್ಟ್ ಕ್ವಶನ್ ಬಂದು 47th ಕ್ವಶನ್, ಟು ಪ್ರಿವೆಂಟ್ ಎನಿ ಇಂಟ್ರಾಕ್ಷನ್ ಬಿಟ್ವೀನ್ ಟ್ಯಾಂಕ್ ಮೆಟೀರಿಯಲ್ ವಿತ್ ದ ಪ್ರಾಡಕ್ಟ್ ಸಮ್ ಟ್ಯಾಂಕ್ಸ್ ಆರ್ ಲಿಂಕ್ಡ್ ವಿತ್ ಡ್ಯಾಶ್ ಆಸ್ ಕ್ಲೀನರ್ಸ್. ಆಪ್ಷನ್ ಎ ಪಿ ವಿ ಸಿ, ಆಪ್ಷನ್ ಬಿ ಪಾಲಿಟೆಟ್ರಾಫ್ಲೋರೋ ಇಥೈಲಿನ್, ಆಪ್ಷನ್ ಸಿ ಪಾಲಿಯೆಸ್ಟರ್, ಆಪ್ಷನ್ ಬಿ ಆಪ್ಷನ್ ಡಿ ನೈಲಾನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 46th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಪಾಲಿಟೆಟ್ರಾಫ್ಲೋರೋ ಇಥೈಲಿನ್. ಸೊ ನೆಕ್ಸ್ಟ್ ಕ್ವಶನ್ 48th ಕ್ವಶನ್, ಪ್ರಾಸ್ಪೆಕ್ಟಿವ್ ವ್ಯಾಲಿಡೇಷನ್ ಡನ್ ವೆನ್ ದೇರ್ ಇಸ್ ಎ ಡ್ಯಾಶ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಆಪ್ಷನ್ ಎ ಕಾನ್ಸಿಸ್ಟೆನ್ಸಿ, ಆಪ್ಷನ್ ಬಿ ಚೇಂಜ್, ಆಪ್ಷನ್ ಸಿ ಯೂನಿಫಾರ್ಮಿಟಿ, ಆಪ್ಷನ್ ಡಿ ಸಿಮಿಲಾರಿಟಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 48th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಚೇಂಜ್. ಸೊ ನೆಕ್ಸ್ಟ್ ಬಂದು 49th ಕ್ವಶನ್, ಡ್ಯಾಶ್ ಈಸ್ ಯೂಸ್ಡ್ ಆಸ್ ಮ್ಯೂಕೋಡೆಸಿವ್ ಪಾಲಿಮರ್. ಆಪ್ಷನ್ ಎ ಸ್ಪ್ಯಾನಿಟಿ, ಆಪ್ಷನ್ ಬಿ ಪೆಂಟೋನೈಟ್, ಆಪ್ಷನ್ ಸಿ ಪಾಲಿಸಾರ್ಫೈಟ್, ಆಪ್ಷನ್ ಡಿ ಕಾರ್ಬೋಪಾಲ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 49th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಕಾರ್ಬೋಪಾಲ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 50th ಕ್ವಶನ್, ವಿಚ್ ಕಾಂಪೋನೆಂಟ್ ಈಸ್ ಎ ಪ್ರೈಮರಿ ರಿಕ್ವೈರ್ಮೆಂಟ್ ಆಫ್ ಆಸ್ಮೋಟಿಕಲಿ ಆಕ್ಟಿವ್ ಡ್ರಗ್ ಡೆಲಿವರಿ ಸಿಸ್ಟಮ್. ಸೊ ಇದು NDDS ಇಂದ ಬಂದಿರೋದು ಟಾಪಿಕ್ಕು. ಸೊ ಇದು ಭಾಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಆಪ್ಷನ್ ಬಂದು ಆಪ್ಷನ್ ಎ ಲೂಬ್ರಿಕೆಂಟ್, ಆಪ್ಷನ್ ಬಿ ಆಸ್ಮೆಟಿಕಲಿ ಆಕ್ಟಿವ್ ಸಾಲ್ಟ್, ಆಪ್ಷನ್ ಸಿ ಡಿಸ್ಇಂಟಿಗ್ರೇಟ್, ಆಪ್ಷನ್ ಡಿ ಲೋ ಡೆನ್ಸಿಟಿ ಪಾಲಿಮರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ಆಸ್ಮೋಟಿಕಲಿ ಆಕ್ಟಿವ್ ಸಾಲ್ಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 51ನೇ ಕ್ವಶನ್ನು, 51ನೇ ಕ್ವಶನ್ನು, ಟಾಪಿಕಲ್ ಡ್ರಗ್ ಡೆಲಿವರಿ ಸಿಸ್ಟಮ್ ಆರ್ ಯೂಸ್ಡ್ ಫಾರ್ ಟ್ರೀಟಿಂಗ್. ಆಪ್ಷನ್ ಎ ಲೋಕಲ್ ಇನ್ಫೆಕ್ಷನ್, ಆಪ್ಷನ್ ಬಿ ಡಯಾಬಿಟೀಸ್, ಆಪ್ಷನ್ ಸಿ ಹೈಪರ್ಟೆನ್ಷನ್, ಆಪ್ಷನ್ ಡಿ ಹೈಪೋಟೆನ್ಷನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ಲೋಕಲ್ ಇನ್ಫೆಕ್ಷನ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 52nd ಕ್ವಶನ್, 52nd ಕ್ವಶನ್ನು, ಆಕ್ಯುಲರ್ ಇನ್ಸರ್ಟ್ಸ್ ಆ ಫಾಲೋಯಿಂಗ್ ಫೀಚರ್ಸ್. ಆಪ್ಷನ್ ಎ ಬ್ಲರ್ರಡ್ ವಿಷನ್, ಆಪ್ಷನ್ ಬಿ ಲೋ ಬಯೋ ಅವೈಲೇಬಿಲಿಟಿ, ಆಪ್ಷನ್ ಸಿ ಸ್ಟಿಕ್ಕಿಂಗ್ ಆಫ್ ಐಲಿಡ್ಸ್, ಆಪ್ಷನ್ ಡಿ ಇನ್ಕ್ರೀಸ್ಡ್ ರಿಟೆನ್ಷನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಇಟ್ ಈಸ್ ಆಪ್ಷನ್ ಡಿ ಇನ್ಕ್ರೀಸ್ಡ್ ರಿಟೆನ್ಷನ್. 52nd ಕ್ವಶನ್ ಆನ್ಸರ್ ಯಾವುದು ಅಂದರೆ ಇಟ್ ಈಸ್ ಆಪ್ಷನ್ ಡಿ ಇನ್ಕ್ರೀಸ್ಡ್ ರಿಟೆನ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 53rd ಕ್ವಶನ್, ಅಪ್ರೋಚ್ ಯೂಸ್ಡ್ ಇನ್ ಕೋಲನ್ ಟಾರ್ಗೆಟೆಡ್ ಡ್ರಗ್ ಡೆಲಿವರಿ ಸಿಸ್ಟಮ್ ಇನ್ಕ್ಲೂಡ್ಸ್. ಆಪ್ಷನ್ ಎ ಪ್ರೋಡ್ರಗ್, ಆಪ್ಷನ್ ಬಿ ಫ್ಲೋಟಿಂಗ್ ಪಾಲಿಮರ್ಸ್, ಆಪ್ಷನ್ ಸಿ ಲೋ ಡೆನ್ಸಿಟಿ ಪಾಲಿಮರ್, ಆಪ್ಷನ್ ಡಿ ಸೊಲ್ಯೂಬಲ್ ಸಾಲ್ಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 53rd ಕ್ವಶನ್ ದಟ್ ಈಸ್ ಆಪ್ಷನ್ ಎ ಪ್ರೋಡ್ರಗ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 54th ಕ್ವಶನ್, ಇನ್ ದ ಈಕ್ವೇಶನ್ ಲಾಗ್ ಸಿ ಇಸ್ ಈಕ್ವಲ್ ಟು ಲಾಗ್ ಸಿ ನಾಟ್ ಮೈನಸ್ ಇ ಕೆ ಟಿ ಡಿವೈಡ್ ಬೈ 2.303, ವಾಟ್ ಡಸ್ ಸಿ ನಾಟ್ ಸ್ಟ್ಯಾಂಡ್ ಫಾರ್? ಆಪ್ಷನ್ ಎ ಪ್ಲಾಸ್ಮಾ ಡ್ರಗ್ ಕಾನ್ಸಂಟ್ರೇಷನ್ ಆಫ್ಟರ್ 60 ಮಿನಿಟ್ ಆಫ್ IV ಇಂಜೆಕ್ಷನ್, ಆಪ್ಷನ್ ಬಿ ಪ್ಲಾಸ್ಮಾ ಡ್ರಗ್ ಕಾನ್ಸಂಟ್ರೇಷನ್ ಆಫ್ಟರ್ 50 ಮಿನಿಟ್ಸ್ ಆಫ್ IV ಇಂಜೆಕ್ಷನ್, ಆಪ್ಷನ್ ಸಿ ಪ್ಲಾಸ್ಮಾ ಡ್ರಗ್ ಕಾನ್ಸಂಟ್ರೇಷನ್ ಆಫ್ಟರ್ 30 ಮಿನಿಟ್ಸ್ ಆಫ್ IV ಇಂಜೆಕ್ಷನ್, ಆಪ್ಷನ್ ಡಿ ಪ್ಲಾಸ್ಮಾ ಡ್ರಗ್ ಕಾನ್ಸಂಟ್ರೇಷನ್ ಇಮಿಡಿಯೇಟ್ಲಿ ಆಫ್ಟರ್ IV ಇಂಜೆಕ್ಷನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 54th ಕ್ವಶನ್ ದಟ್ ಈಸ್ ಆಪ್ಷನ್ ಡಿ ಪ್ಲಾಸ್ಮಾ ಡ್ರಗ್ ಕಾನ್ಸಂಟ್ರೇಷನ್ ಇಮಿಡಿಯೇಟ್ಲಿ ಆಫ್ಟರ್ IV ಇಂಜೆಕ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 55th ಕ್ವಶನ್, ದ IV ಬೋಲಸ್ ಡೋಸೇಜ್ ಈಸ್ 500 ಗ್ರಾಮ್ ಆ್ಯಂಡ್ ದ ಪ್ಲಾಸ್ಮಾ ಡ್ರಗ್ ಕಾನ್ಸಂಟ್ರೇಷನ್ ಈಸ್ 0.08 mg/mL, ವಾಟ್ ಶುಡ್ ಬಿ ದ ವ್ಯಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್? ಆಪ್ಷನ್ ಎ 0.02, ಆಪ್ಷನ್ ಎ 625 mg/mL,
ಆಪ್ಷನ್ ಬಿ 625 liter, ಆಪ್ಷನ್ ಸಿ 625 ml, ಆಪ್ಷನ್ ಡಿ 60 mg/ml. ಸೊ ಕರೆಕ್ಟ್ ಆಪ್ಷನ್ ಯಾವಂದ್ರೆ 55th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ 625 ml. ಸೊ ನೆಕ್ಸ್ಟ್ ಕ್ವಶನ್ ಬಂದು 56th ಕ್ವಶನ್. ದ ಅಸೆಪ್ಟೇಬಲ್ ಲಿಮಿಟ್ಸ್ ಆಫ್ ಆಸ್ಪಾಲಿನಿಟಿ ವಿತ್ ರೆಸ್ಪೆಕ್ಟ್ ಟು ಟಾನಿಸಿಟಿ ಫಾರ್ ಪೆರೆಂಟಲ್ ಸೊಲ್ಯೂಷನ್ಸ್ ಆರ್ ಆಪ್ಷನ್ ಎ 250 to 265 mOS/ml. ಆಪ್ಷನ್ ಬಿ 278/328 mOS/L. ಆಪ್ಷನ್ ಸಿ 329 to 350. ಆಪ್ಷನ್ ಡಿ 240 to 260. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 56th ಕ್ವಶನ್, ದಟ್ ಈಸ್ ಆಪ್ಷನ್ ಬಿ 278 to 328. ಸೊ ನೆಕ್ಸ್ಟ್ ಕ್ವಶನ್ ಬಂದು 57th ಕ್ವಶನ್. ಟ್ರಯಲೋಸ್, ಮ್ಯಾನಿಟಾಲ್, ಡೆಕ್ಸ್ಟ್ರಾನ್ಸ್ ಆರ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಯೂಸ್ಡ್ ಇನ್ ಪ್ಯಾರೆಂಟ್ರಲ್ಸ್. ಆಪ್ಷನ್ಸ್ ಬಂದು ಆಪ್ಷನ್ ಎ ಪ್ರಿಸರ್ವೇಟಿವ್ಸ್, ಆಪ್ಷನ್ ಬಿ ಬಂದು ಬಫರ್ಸ್, ಆಪ್ಷನ್ ಸಿ ಬಂದು ಕ್ರಿಪ್ಟೋ ಪ್ರೊಟೆಕ್ಟೆನ್ಸ್, ಆಪ್ಷನ್ ಡಿ ವೆಹಿಕಲ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 57th ಕ್ವಶನ್, ದಟ್ ಈಸ್ ಆಪ್ಷನ್ ಸಿ ಕ್ರಿಪ್ಟೋ ಪ್ರೊಟೆಕ್ಟೆನ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 58th ಕ್ವಶನ್. ಇನ್ಫ್ಯೂಷನ್, ಇರಿಟೇಟಿಂಗ್ ಸೊಲ್ಯೂಷನ್ಸ್, ಡಿಸಾಲ್ವಿಂಗ್ ಫ್ಲೂಯಿಡ್ಸ್ ಆರ್ ಎಕ್ಸಾಂಪಲ್ ಆಫ್. ಆಪ್ಷನ್ ಎ ಸ್ಮಾಲ್ ವಾಲ್ಯೂಮ್ ಪ್ಯಾರೆಂಟ್ರಲ್ಸ್, ಆಪ್ಷನ್ ಬಿ ಲಿಪೋಲೈಸ್ಡ್ ಪ್ಯಾರೆಂಟ್ರಲ್ಸ್, ಆಪ್ಷನ್ ಸಿ ಪ್ಯಾರೆಂಟ್ರಲ್ಸ್ ಫಾರ್ ಇಂಟ್ರಾವಿನಸ್ ಅಡ್ಮಿನಿಸ್ಟ್ರೇಷನ್, ಆಪ್ಷನ್ ಡಿ ಲಾರ್ಜ್ ವಾಲ್ಯೂಮ್ ಪ್ಯಾರೆಂಟ್ರಲ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 58th ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಡಿ ಲಾರ್ಜ್ ವಾಲ್ಯೂಮ್ ಪ್ಯಾರೆಂಟ್ರಲ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 59th ಕ್ವಶನ್. ದ ಸೀಕ್ವೆನ್ಸ್ನ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಫ್ರೀಸ್ ಡ್ರೈಯಿಂಗ್ ಆಫ್ ಪ್ಯಾರೆಂಟ್ರಲ್ಸ್ ಆರ್ ಆಪ್ಷನ್ ಎ ಫ್ರೀಸಿಂಗ್ ವ್ಯಾಕ್ಯೂಮ್ ಡ್ರೈಯಿಂಗ್ ಸಬ್ಲಿಮೇಷನ್, ಆಪ್ಷನ್ ಬಿ ವ್ಯಾಕ್ಯೂಮ್ ಡ್ರೈಯಿಂಗ್ ಫ್ರೀಸಿಂಗ್ ಸಬ್ಲಿಮೇಷನ್, ಆಪ್ಷನ್ ಸಿ ಫ್ರೀಸಿಂಗ್ ಸಬ್ಲಿಮೇಷನ್ ವ್ಯಾಕ್ಯೂಮ್ ಡ್ರೈಯಿಂಗ್, ಆಪ್ಷನ್ ಡಿ ಸಬ್ಲಿಮೇಷನ್ ವ್ಯಾಕ್ಯೂಮ್ ಡ್ರೈಯಿಂಗ್ ಫ್ರೀಸಿಂಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 59th ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಎ ಫ್ರೀಸಿಂಗ್ ವ್ಯಾಕ್ಯೂಮ್ ಡ್ರೈಯಿಂಗ್ ಸಬ್ಲಿಮೇಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 60th ಕ್ವಶನ್. ದ ರೆಕಮೆಂಡೆಡ್ ಪಾರ್ಟಿಕಲ್ ಸೈಜ್ ಆಫ್ ಡಿಸ್ಪರ್ಡ್ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ ಇನ್ ಆಪ್ಥಾಲ್ಮಿಕ್ ಸಸ್ಪೆನ್ಷನ್ ಈಸ್, ಆಪ್ಷನ್ ಎ ಮೋರ್ ದೆನ್ 10 microns, ಆಪ್ಷನ್ ಬಿ ನಾಟ್ ಮೋರ್ ದೆನ್ 10 microns, ಆಪ್ಷನ್ ಸಿ ನಾಟ್ ಮೋರ್ ದೆನ್ 5 microns, ಆಪ್ಷನ್ ಡಿ ನಾಟ್ ಮೋರ್ ದೆನ್ 20 microns. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 60th ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಬಿ ನಾಟ್ ಮೋರ್ ದೆನ್ 20 microns. ಸೊ ನೆಕ್ಸ್ಟ್ ಕ್ವಶನ್ ಬಂದು 61st ಕ್ವಶನ್. ಗ್ರೇಡ್ ಎ ಸೆಪ್ಟಿಕ್ ಏರಿಯಾ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆಪ್ಥಾಲ್ಮಿಕ್ ಸೊಲ್ಯೂಷನ್ ಪ್ರೊಡ್ಯೂಸ್ ಬೈ ಮೆಂಬ್ರೇನ್ ಫಿಲ್ಟ್ರೇಷನ್ ಕಂಪ್ರೈಸಸ್ ಆಫ್, ಆಪ್ಷನ್ ಎ ನಾಟ್ ಮೋರ್ ದೆನ್ 100 particles ಪರ್ ಕ್ಯೂಬಿಕ್ ಮೀಟರ್ ಆಫ್ ಸೈಜ್ 0.05 microns, ಆಪ್ಷನ್ ಬಿ ನಾಟ್ ಮೋರ್ ದೆನ್ 100 particles ಪರ್ ಕ್ಯೂಬಿಕ್ ಫೂಟ್ ಆಫ್ ಸೈಜ್ 0.5 microns, ಆಪ್ಷನ್ ಸಿ ನಾಟ್ ಮೋರ್ ದೆನ್ 1000 particles ಪರ್ ಕ್ಯೂಬಿಕ್ ಫೂಟ್ ಆಫ್ ಸೈಜ್ 0.5 microns, ಆಪ್ಷನ್ ಡಿ ನಾಟ್ ಮೋರ್ ದೆನ್ 1000 particles ಪರ್ ಕ್ಯೂಬಿಕ್ ಮೀಟರ್ ಆಫ್ ಸೈಜ್ 0.5 microns. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 61st ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಬಿ ನಾಟ್ ಮೋರ್ ದೆನ್ 1000 particles ಪರ್ ಕ್ಯೂಬಿಕ್ ಫೂಟ್ ಆಫ್ ಸೈಜ್ 0.5 microns. ಸೊ ನೆಕ್ಸ್ಟ್ ಕ್ವಶನ್ ಬಂದು 62st ಕ್ವಶನ್, 62nd ಕ್ವಶನ್. ದ ರೆಕಮೆಂಡೆಡ್ ಲಿಮಿಟ್ಸ್ ಫಾರ್ ನಂಬರ್ ಆಫ್ ಸಬ್ವಿಸಿಬಲ್ ಪಾರ್ಟಿಕಲ್ಸ್ ಇನ್ ಆಪ್ಟಿಮಲ್ ಸೊಲ್ಯೂಷನ್ಸ್ ಬೈ ಲೈಟ್ ಅಬ್ಸರ್ವೆನ್ಸ್ ಟೆಸ್ಟ್ ಆಸ್ ಪರ್ USP ಆರ್, ಆಪ್ಷನ್ ಎ ಪಾರ್ಟಿಕಲ್ ಆಫ್ ಸೈಜ್ ಲೆಸ್ ದೆನ್ 10 microns 50 per ml ಆ್ಯಂಡ್ ಲೆಸ್ ದೆನ್ 25 microns 5 per ml, ಆಪ್ಷನ್ ಬಿ ಪಾರ್ಟಿಕಲ್ಸ್ ಆಫ್ ಸೈಜ್ ಲೆಸ್ ದೆನ್ 20 microns 50 per ml ಆ್ಯಂಡ್ ಲೆಸ್ ದೆನ್ 50 microns ಆ್ಯಂಡ್ 5 per ml, ಆಪ್ಷನ್ ಸಿ ಪಾರ್ಟಿಕಲ್ಸ್ ಆಫ್ ಸೈಜ್ 50 microns ಆ್ಯಂಡ್ 50 per ml ಆ್ಯಂಡ್ 100 microns ಆ್ಯಂಡ್ 5 per ml, ಆಪ್ಷನ್ ಡಿ ಬಂದು ಪಾರ್ಟಿಕಲ್ ಆಫ್ ಸೈಜ್ 50 microns ಆ್ಯಂಡ್ 50 per ml ಆ್ಯಂಡ್ 100 microns ಇಸ್ ಟು 5 per ml. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 62nd ಕ್ವಶನ್, ದಟ್ ಈಸ್ ಆಪ್ಷನ್ ಎ ಪಾರ್ಟಿಕಲ್ ಆಫ್ ಸೈಜ್ 10 microns ಟು 50 per ml, 25 microns ಟು 5 per ml, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 62. ಸೊ ನೆಕ್ಸ್ಟ್ ಕ್ವಶನ್ ಬಂದು 63rd ಕ್ವಶನ್ನು. ಡ್ಯಾಶ್ ಆರ್ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಪ್ರೈಮರಿ ಪ್ಯಾಕೇಜಿಂಗ್ ಆಫ್ ಆಪ್ಥಾಲ್ಮಿಕ್ ಪ್ರಾಡಕ್ಟ್ಸ್, ಆಪ್ಷನ್ಸ್ ಬಂದು ಆಪ್ಷನ್ ಎ
ಪಾಲಿಪ್ರೊಪಿಲೀನ್, ಲೋ ಡೆನ್ಸಿಟಿ ಪ್ರೊಪಿಲೀನ್ ಇನ್ ಹೈ ಇಂಪ್ಯಾಕ್ಟ್ ಪಾಲಿಸ್ಟಿರೈನ್, ಆಪ್ಷನ್ ಬಿ ಪಾಲಿವಿನೈಲ್ ಕ್ಲೋರೈಡ್, ಪಾಲಿವಿನೈಲ್ ಕ್ಲೋರೈಡ್ ಹೈ ಇಂಪ್ಯಾಕ್ಟ್ ಪಾಲಿಸ್ಟರೈಸ್, ಆಪ್ಷನ್ ಡಿ ಬಂದು ಆಪ್ಷನ್ ಸಿ ಬಂದು ಪಾಲಿವಿನೈಲ್ ಕ್ಲೋರೈಡ್ ಪಾಲಿ ಪ್ರೊಪೈಲಿನ್ ಲೋ ಡೆನ್ಸಿಟಿ ಪಾಲಿಥಿನ್, ಆಪ್ಷನ್ ಡಿ ಪಾಲಿವಿನೈಲ್ ಕ್ಲೋರೈಡ್ ಹೈ ಇಂಪ್ಯಾಕ್ಟ್ ಪಾಲಿಸ್ಟಿನ್ ಪಾಲಿರಿಥಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 63ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಎ. ಸೊ ನೆಕ್ಸ್ಟ್ ಬಂದು 64ನೇ ಕ್ವಶನ್, ಸಮ್ ಆಫ್ ದ ಕಾಮನ್ ಎಕ್ಸಾಂಪಲ್ ಆಫ್ ಆಪ್ಥಾಲ್ಮಿಕ್ ಆಯಿಂಟ್ಮೆಂಟ್ ಬೇಸಸ್ ಆರ್, ಆಪ್ಷನ್ ಎ ಲೆನೋಯಿನ್, ಸಿಟಲ್ ಸ್ಟೆರಾಲ್ ಆಲ್ಕೋಹಾಲ್ ಬಿ ವ್ಯಾಕ್ಸ್, ಆಪ್ಷನ್ ಬಿ ಮಿನರಲ್ ಆಯಿಲ್ ಪೆಟ್ರೋಲಿಯಂ ಲೆಲಾನಿನ್, ಆಪ್ಷನ್ ಸಿ ಬಿ ವ್ಯಾಕ್ಸ್ ಪೆಟ್ರೋಲಿಯಂ ಮಿನರಲ್ ಆಯಿಲ್, ಆಪ್ಷನ್ ಡಿ ಬಿ ವ್ಯಾಕ್ಸ್ ಸಿಟೋ ಸ್ಟೆರಾಲ್ ಆಲ್ಕೋಹಾಲ್ ಲೆಲಾನಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಇಟ್ ಈಸ್ ಆಪ್ಷನ್ ಬಿ ಮಿನರಲ್ ಆಯಿಲ್ ಪೆಟ್ರೋಲಿಯಂ ಲೆನಾಲಿನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 65ನೇ ಕ್ವಶನ್ನು, ದ ಡ್ರಗ್ ಆಫ್ ಎಲಿಮಿನೇಷನ್ ಆಫ್ ಲೈಫ್ ಅಪ್ ಟು ಡ್ಯಾಶ್ ಈಸ್ ಅನ್ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ ಕ್ಯಾಂಡಿಡೇಟ್ ಫಾರ್ ಸಸ್ಟೈನ್ ರಿಲೀಸ್ ಪ್ರೋಸೆಸ್ ಫಾರ್ಮ್. ಆಪ್ಷನ್ಸ್ ಬಂದು ಆಪ್ಷನ್ ಎ 2 to 8 ಅವರ್ಸ್, ಆಪ್ಷನ್ ಬಿ 6 to 10 ಅವರ್ಸ್, ಆಪ್ಷನ್ ಸಿ ಲೆಸ್ ದೆನ್ 2 ಅವರ್ಸ್, ಆಪ್ಷನ್ ಡಿ ಮೋರ್ ದೆನ್ 8 ಅವರ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ 2 to 8 ಅವರ್ಸ್. ನೆಕ್ಸ್ಟ್ ಕ್ವಶನ್ ಬಂದು 66ನೇ ಕ್ವಶನ್ನು, ಹೈಡ್ರಾಕ್ಸಿ ಪ್ರೊಪೈಲ್ ಮೀಥೇನ್ ಸೆಲ್ಯುಲೋಸ್ ಜ್ಯಾಂಥಿನ್ ಗಮ್, ಹೈಡ್ರಾಕ್ಸಿ ಈಥೈಲ್ ಸೆಲ್ಯುಲೋಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಪಾಲಿಮರ್ ಯೂಸ್ಡ್ ಇನ್, ಆಪ್ಷನ್ ಎ ರಿಸರ್ವೈಯರ್ ಡಿಸೊಲ್ಯೂಷನ್ ಕಂಟ್ರೋಲ್ ಸಿಸ್ಟಮ್, ಆಪ್ಷನ್ ಬಿ ರಿಸರ್ವೈಯರ್ ಡಿಫ್ಯೂಷನ್ ಕಂಟ್ರೋಲ್ ಸಿಸ್ಟಮ್, ಆಪ್ಷನ್ ಸಿ ಮೆಟ್ರಿಕ್ ಡಿಸೊಲ್ಯೂಷನ್ ಕಂಟ್ರೋಲ್ ಸಿಸ್ಟಮ್, ಆಪ್ಷನ್ ಡಿ ಮೆಟ್ರಿಕ್ ಡಿಫ್ಯೂಷನ್ ಕಂಟ್ರೋಲ್ ಸಿಸ್ಟಮ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 66th ಕ್ವಶನ್, ದಟ್ ಈಸ್ ಆಪ್ಷನ್ ಡಿ ಮೆಟ್ರಿಕ್ ಡಿಫ್ಯೂಷನ್ ಕಂಟ್ರೋಲ್ ಸಿಸ್ಟಮ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 67ನೇ ಕ್ವಶನ್ನು, ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಲೋಡಿಂಗ್ ಡೋಸ್ ಇನ್ ಸಸ್ಟೈನ್ ರಿಲೀಸ್ ಡೋಸೇಜ್ ಫಾರ್ಮ್ ಈಸ್, ಆಪ್ಷನ್ ಎ ಸಿ ಎಸ್ ಎಸ್ ವಿ ಡಿ ಪರ್ ವಿ ಡಿ ಡಿವೈಡ್ ಬೈ ಎಫ್, ಆಪ್ಷನ್ ಬಿ ಸಿ ಎಸ್ ಎಸ್ ಕೆ ಇ ಟಿ ಡಿವೈಡ್ ಬೈ ಎಫ್ ಸಿ ಎಸ್ ಎಸ್, ಆಪ್ಷನ್ ಡಿ ಸಿ ಎಸ್ ಎಸ್ ವಿ ಡಿ ಕೆ ಇ ಡಿವೈಡ್ ಬೈ ಟಿ ಬೈ ಎಫ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ 67th ಕ್ವಶನ್, ದಟ್ ಈಸ್ ಆಪ್ಷನ್ ಎ ಸಿ ಎಸ್ ಎಸ್ ವಿ ಡಿ ಬೈ ಎಫ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 68th ಕ್ವಶನ್, ದ ಮೆಕಾನಿಸಮ್ ಆಫ್ ಡ್ರಗ್ ರಿಲೀಸ್ ಫ್ರಮ್ ರಿಸರ್ವೈಯರ್ ಡಿಸೊಲ್ಯೂಷನ್ ಕಂಟ್ರೋಲ್ ಸಿಸ್ಟಮ್ ಈಸ್ ಬೈ, ಆಪ್ಷನ್ ಎ ಸ್ಲೋ ಡಿಸೊಲ್ಯೂಷನ್ ಆಫ್ ಕೋಟಿಂಗ್ ಮೆಟೀರಿಯಲ್, ಆಪ್ಷನ್ ಬಿ ಸ್ವೆಲ್ಲಿಂಗ್ ಆಫ್ ಕೋಟಿಂಗ್ ಮೆಟೀರಿಯಲ್, ಆಪ್ಷನ್ ಸಿ ಸ್ಲೋ ಡಿಸೊಲ್ಯೂಷನ್ ಆ್ಯಂಡ್ ಸ್ವೆಲ್ಲಿಂಗ್ ಆಫ್ ಕೋಟಿಂಗ್ ಮೆಟೀರಿಯಲ್, ಆಪ್ಷನ್ ಡಿ ಸ್ವೆಲ್ಲಿಂಗ್ ಆ್ಯಂಡ್ ಎರೋಷನ್ ಆಫ್ ಕೋಟಿಂಗ್ ಮೆಟೀರಿಯಲ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 68th ಕ್ವಶನ್, ದಟ್ ಈಸ್ ಆಪ್ಷನ್ ಎ ಸ್ಲೋ ಡಿಸೊಲ್ಯೂಷನ್ ಆಫ್ ಕೋಟಿಂಗ್ ಮೆಟೀರಿಯಲ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 69th ಕ್ವಶನ್, ದ ಸ್ಟೆಪ್ಸ್ ಇನ್ ಸೀಕ್ವೆನ್ಸ್ ಇನ್ವಾಲ್ಡ್ ಇನ್ ಮೈಕ್ರೋ ಎನ್ಸ್ಕ್ಯಾಪ್ಸುಲೇಷನ್ ಬೈ ಕಾನ್ಕರ್ವೇಷನ್ ಆರ್, ಆಪ್ಷನ್ ಎ ಫೇಸ್ ಸಪ್ರೆಷನ್ ರಿಜಿಡೇಷನ್ ಆ್ಯಂಡ್ ಡೆಪೋಸಿಷನ್, ಆಪ್ಷನ್ ಬಿ ಡೆಪೋಸಿಷನ್ ರಿಜಿಡೇಷನ್ ಆ್ಯಂಡ್ ಫೇಸ್ ಸಪ್ರೆಷನ್, ಆಪ್ಷನ್ ಸಿ ಫೇಸ್ ಸಪ್ರೆಷನ್ ಡೆಪೋಸಿಷನ್ ಆ್ಯಂಡ್ ರಿಜಿಡೇಷನ್, ಆಪ್ಷನ್ ಡಿ ರಿಜಿಡೇಷನ್ ಡೆಪೋಸಿಟಿಸಮ್ ಫೇಸ್ ಸಪ್ರೆಷನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 69th ಕ್ವಶನ್, ದಟ್ ಈಸ್ ಆಪ್ಷನ್ ಸಿ ಫೇಸ್ ಸಪ್ರೆಷನ್ ಡೆಪೋಸಿಷನ್ ಆ್ಯಂಡ್ ರಿಜಿಡೇಷನ್. ನೆಕ್ಸ್ಟ್ ಕ್ವಶನ್ ಬಂದು 70ನೇ ಕ್ವಶನ್, ದ ಪ್ರೊಸೆಸ್ ವೇರಿಯಬಲ್ಸ್ ದಟ್ ಅಫೆಕ್ಟ್ ಕ್ವಾಲಿಟಿ ಆಫ್ ಮೈಕ್ರೋ ಎನ್ಕ್ಯಾಪ್ಸುಲೇಟೆಡ್ ಪ್ರಾಡಕ್ಟ್ಸ್ ಪ್ರಿಪೇರ್ಡ್ ಬೈ ವರ್ಚರ್ಸ್ ಟೆಕ್ನಿಕ್ಸ್ ಆರ್, ಆಪ್ಷನ್ ಎ ಡೆನ್ಸಿಟಿ, ಆಪ್ಷನ್ ಬಿ ಪಾರ್ಟಿಕಲ್ ಸೈಜ್, ಆಪ್ಷನ್ ಸಿ ವೆಲಾಸಿಟಿ ಆಫ್ ಮ್ಯಾನುಫ್ಯಾಕ್ಚರಿಂಗ್ಸ್ ವೆಲಾಸಿಟಿ ಆಫ್ ಆಟೋಮೈಜೇಷನ್ ಇಯರ್, ಆಪ್ಷನ್ ಡಿ ಡೆನ್ಸಿಟಿ ಪಾರ್ಟಿಕಲ್ ಸೈಜ್ ವೆಲಾಸಿಟಿ ಆಫ್ ಆಟೋಮೈಜೇಷನ್ ಇಯರ್ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಟೆಂಪರೇಚರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 70th ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಡಿ ಡೆನ್ಸಿಟಿ ಪಾರ್ಟಿಕಲ್ ಸೈಜ್ ವೆಲಾಸಿಟಿ ಆಫ್ ಆಟೋಮೈಜೇಷನ್ ಇಯರ್ ಇನ್ಲೆಟ್ ಆ್ಯಂಡ್ ಔಟರ್ ಟೆಂಪರೇಚರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 71ನೇ ಕ್ವಶನ್ನು, ಸ್ಪರ್ಮಾಸೈಟ್ ಆ್ಯಂಡ್ ಗ್ಲಿಸರೈಟ್ ಸ್ಟಿರೈಟ್ ಆರ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಯೂಸ್ಡ್ ಆಸ್ ಕೋಟಿಂಗ್ ಮೆಟೀರಿಯಲ್ಸ್ ಇನ್ ಮೈಕ್ರೋ ಎನ್ಕ್ಯಾಪ್ಸುಲೇಷನ್ ಆರ್, ಆಪ್ಷನ್ ಎ ವಾಟರ್ ಸಾಲಿಬಲ್ ರೆಜಿನ್, ಆಪ್ಷನ್ ಬಿ ವಾಟರ್ ಸಾಲಿಬಲ್ ರೆಜಿನ್, ಆಪ್ಷನ್ ಸಿ ವ್ಯಾಕ್ಸಸ್, ಆಪ್ಷನ್ ಡಿ ಗಮ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ವ್ಯಾಕ್ಸಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 72ನೇ ಕ್ವಶನ್ನು,
Prospective validation is carried out during option A, during development stage of pharmaceutical product. Option B, after launch of pharmaceutical product. Option C, during development and after launch of pharmaceutical product. Option D, during routine production batches. So correct option yavadu andre 72nd question ge, that is option A, during development stage of pharmaceutical product. So next question bandu 73nd question. Pilot plant studies are done before taking full scale validation batches in order to option A, to optimize the manufacturing process condition at plant level. Option B, to confirm the suitability of equipment used for manufacturing. Option C, to confirm the consistency of quality of product manufactured at plant level. Option D, to optimize the manufacturing process conditions, confirm suitability of equipment, consistency of quality of products manufactured at plant level. So correct option yavadone for 73rd question, it is option D, to optimize the manufacturing process conditions, confirm suitability of equipment, consistency of quality of products manufactured at plant level. So next bandu 74th question. Octagonal blender, roll compactor and double rotary compression machines are the equipments required for tablet manufacture by option A, wet granulation. Option B, direct compression. Option C, dry granulation. Option D, wet and dry granulation. So 74th question ke answer yaad undre, that is option C, dry granulation. So next question bandu 75th question. The equipment used in improving the consistency of cream is option A, propeller mixer. Option B, planetary mixer. Option C, triple rolling mixer. Option D, anchor agitator. So correct answer yavadu andre 75th question, that is option C, triple roller mill. So next question bandu 76th question. Operational qualification of equipment. Options bandu option A, after installation and repair. Option B, during installation. Option C, after repair. Option D, before installation. So correct option yavadu andre 76th question ge, that is option A, after installation and repair. Next question bandu 77th question. Absolute viability of drug measured by comparing ACV of drug. Option A, given by oral route to that by topical route. Option B, given by oral route to that by rectal route. Option C, given by oral route to that by subcutaneous route. Option D, given by oral route to that by intravenous route. So right option yavadu andre, correct option yavadu andre, it is option D, given by oral route to that by intravenous route. So next question bandu 78th question. Pharmacokinetic study involves option A, therapeutic drug monitoring. Option B, optimizing dosage strategies. Option C, validating safety evaluation parameters. Option D, therapeutic drug monitoring, optimizing dosage strategies, validating safety evaluation parameters. So correct option yavadu andre 78th question, it is option D, therapeutic drug monitoring, optimizing dosing strategies, validating safety evaluation parameters. So next question bandu 79th question. The pharmacokinetic parameters for drug administered as IV bolus following one compartment open model are option A, VD, CL and AUC. Option B, Tmax and CL and AUC. Option C, Cmax, CL and AUC. Option D, Cmax, Tmax, CL. So correct answer yavadu andre, that is option A, VD, CL and AUC. So next question bandu 80th question. The equation that best fits the plasma level time curve of azolocine after an IV bolus dose of 2000 mg assuming one compartment kinetics. What will be the apparent volume of distribution? Option A, 12 liters. Option B, 8 liters. Option C, 10 liters. Option D, 14 liters.
ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಇಟ್ ಇಸ್ ಆಪ್ಷನ್ ಡಿ 14 liters. ನೆಕ್ಸ್ಟ್ ಕ್ವಶನ್ ಬಂದು 81ನೇ ಕ್ವಶನ್ನು. ದ ಈಕ್ವೇಶನ್ ದಟ್ ಟೆಸ್ಟ್ ಬೀಟ್ಸ್ ದ ಪ್ಲಾಸ್ಮಾ ಲೆವೆಲ್ ಟೈಮ್ ಕರ್ ಆಫ್ ಅಜಾಲೋಸಿನ್ ವೆನ್ ಐ ವಿ ಬುಲಸ್ ಡೋಸ್ ಈಸ್ 2000 mg. ವಾಟ್ ವಿಲ್ ಬಿ ಎಲಿಮಿನೇಷನ್ ಆಫ್ ಲೈಫ್ ಆಫ್ ದ ಡ್ರಗ್? ಆಪ್ಷನ್ ಎ 1.2 hours, ಆಪ್ಷನ್ ಬಿ 0.8 hours, ಆಪ್ಷನ್ ಸಿ 1.4 hours, ಆಪ್ಷನ್ ಡಿ 0.6 hours. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ 0.8 hours. ನೆಕ್ಸ್ಟ್ ಕ್ವಶನ್ ಬಂದು 82nd ಕ್ವಶನ್. ಡ್ಯಾಸ್ ಈಸ್ ಯೂಸ್ಡ್ ಆಸ್ ಆಪ್ಥಾಲ್ಮಿಕ್ ಡಯಾಗ್ನೋಸ್ಟಿಕ್ ಏಜೆಂಟ್. ಆಪ್ಷನ್ ಎ ಫ್ಲೂರೋಸಿನ್ ಸೋಡಿಯಂ, ಆಪ್ಷನ್ ಬಿ ಮಿಥೈಲಿನ್ ಪ್ಯಾರಾಬಿನ್, ಆಪ್ಷನ್ ಸಿ ಬೆಂಕೋನೋಸಿಯಂ ಕ್ಲೋರೈಡ್, ಆಪ್ಷನ್ ಡಿ ಮ್ಯೂರಾಕ್ಸೈಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ಫ್ಲೂರೋಸಿನ್ ಸೋಡಿಯಂ. ಸೊ ನೆಕ್ಸ್ಟ್ ಕ್ವಶನ್ ಬಂದು 83rd ಕ್ವಶನ್. ಒನ್ ಆಫ್ ದ ಫಾಲೋಯಿಂಗ್ ಇಸ್ ಯೂಸ್ಡ್ ಆಸ್ ಎ ಪಿ ಎಚ್ ಡಿಪೆಂಡೆಂಟ್ ಕಂಟ್ರೋಲ್ ರಿಲೀಸ್ ಎಫಿಕ್ಮೆಂಟ್. ಆಪ್ಷನ್ ಎ ಕಾರ್ಬೋನಾವ್ಯಾಕ್ಸ್, ಆಪ್ಷನ್ ಬಿ ಹೈಡ್ರಾಕ್ಸಿ ಪ್ರೊಪೈಲ್ ಮಿಥೈಲ್ ಸೆಲ್ಯುಲೋಸ್ ಟ್ಯಾಲೈಟ್, ಆಪ್ಷನ್ ಸಿ ಮಿಥೈಲ್ ಸೆಲ್ಯುಲೋಸ್, ಆಪ್ಷನ್ ಡಿ ಗ್ಲಿಸರಾಲ್ ಮೊನೊಸ್ಟಿರೈಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ಹೈಡ್ರಾಕ್ಸಿ ಪ್ರೊಪಾಕ್ಸಿ ಪ್ರೊಪೈಲ್ ಮಿಥೈಲ್ ಸೆಲ್ಯುಲೋಸ್ ಟ್ಯಾಲೈಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 84th ಕ್ವಶನ್. ಎ ನ್ಯೂ ಡ್ರಗ್ ಡಿಸ್ಕವರಿ ಸಿಸ್ಟಮ್ ವಿಚ್ ಈಸ್ ಕಂಪೋಸ್ಡ್ ಆಫ್ ಫಾಸ್ಫೋಲಿಪಿಡ್ಸ್ ಫ್ರಮ್ ಎ ಮಲ್ಟಿಮಿಲರ್ ಕಾನ್ಸಂಟ್ರಿಕ್ ಬೈಲೇಯರ್ ವೆಸಿಕಲ್ಸ್ ವಿತ್ ಆಕ್ವೇಸ್ ಮೀಡಿಯಂ ಈಸ್. ಆಪ್ಷನ್ ಎ ಪ್ರೋಟ್ರಾಕ್ಟ್, ಆಪ್ಷನ್ ಬಿ ಲಿಪೋಸಮ್ಸ್, ಆಪ್ಷನ್ ಸಿ ಆಸ್ಮೆಟಿಕ್ ಪಂಪ್ಸ್, ಆಪ್ಷನ್ ಡಿ ನ್ಯಾನೋ ಪಾರ್ಟಿಕಲ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ನ್ಯಾನೋ ಪಾರ್ಟಿಕಲ್ಸ್. ಆಪ್ಷನ್ ಬಿ ದಟ್ ಈಸ್ ಲಿಪೋಸಮ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 85th ಕ್ವಶನ್. ದ ಸ್ಟೆರಿಲಿಟಿ ಟೆಸ್ಟ್ ಫಾರ್ ಲಿಕ್ವಿಡ್ ಇನ್ವಾಲ್ವ್ಸ್ ಆಪ್ಷನ್ ಎ ಕಲೋರಿಮೆಟ್ರಿಕ್ ಅಸ್ಸೆ, ಆಪ್ಷನ್ ಬಿ ಗುನಿಯಾ ಪಿಗ್ ಅಸ್ಸೆ, ಆಪ್ಷನ್ ಸಿ ಕಲ್ಚರಿಂಗ್ ಇನ್ ಅನ್ ಫ್ಲೂಯಿಡ್ ಥಯೋ ಕೈಲೈಟ್ ಮೀಡಿಯಂ, ಆಪ್ಷನ್ ಡಿ ಎಚ್ ಪಿ ಎಲ್ ಸಿ ಎಸ್ಸೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 85th ಕ್ವಶನ್ ದಟ್ ಈಸ್ ಆಪ್ಷನ್ ಸಿ ಕಲ್ಚರಿಂಗ್ ಇನ್ ದ ಫ್ಲೂಯಿಡ್ ಥಯೋ ಗ್ಲೈಕೋಲೈಟ್ ಮೀಡಿಯಂ. ಸೊ ನೆಕ್ಸ್ಟ್ ಕ್ವಶನ್ ಬಂದು 86th ಕ್ವಶನ್. ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಈಸ್ ದ ಫಂಕ್ಷನ್ ಆಫ್ ಆಪ್ಷನ್ ಎ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಎ ಸೊಲ್ಯೂಷನ್, ಆಪ್ಷನ್ ಬಿ ನಂಬರ್ ಆಫ್ ಸೊಲ್ಯೂಷನ್, ಆಪ್ಷನ್ ಸಿ ಎಮಲ್ಸಿಫೈಸಿಂಗ್ ಏಜೆಂಟ್, ಆಪ್ಷನ್ ಡಿ ಕಲರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಎ ಸೊಲ್ಯೂಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 87th ಕ್ವಶನ್. ಬ್ಯಾಕ್ಟೀರಿಯಲ್ ಎಂಡೋಟಾಕ್ಸಿಕ್ ಟೆಸ್ಟ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ಆಪ್ಷನ್ ಎ ದ ಅಮೌಂಟ್ ಆಫ್ ಪೈರೋಜನ್, ಆಪ್ಷನ್ ಬಿ ದ ಲೆವೆಲ್ ಆಫ್ ಪೈರೋಜನ್ ಫ್ರಮ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ದ ಲೆವೆಲ್ ಆಫ್ ಬ್ಯಾಕ್ಟೀರಿಯಲ್ ಎಂಡೋಗ್ರೈನ್ ಫ್ರಮ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ, ಆಪ್ಷನ್ ಡಿ ದ ಲೆವೆಲ್ ಆಫ್ ಬ್ಯಾಕ್ಟೀರಿಯಲ್ ಎಂಡೋಟಾಕ್ಸಿನ್ ಫ್ರಮ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 87th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ದ ಲೆವೆಲ್ ಆಫ್ ಬ್ಯಾಕ್ಟೀರಿಯಲ್ ಎಂಡೋಟಾಕ್ಸಿಕ್ ಫ್ರಮ್ ಗ್ಯಾಸ್ ಫ್ರಮ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಸೊ ನೆಕ್ಸ್ಟ್ ಕ್ವಶನ್ ಬಂದು 88ನೇ ಕ್ವಶನ್ನು. ಸಸ್ಪೆನ್ಷನ್ ಆ್ಯಂಡ್ ಆಯಿಲ್ ಇಂಜೆಕ್ಷನ್ ಕ್ಯಾನ್ ಬಿ ಅಡ್ಮಿನಿಸ್ಟ್ರೇಟೆಡ್ ತ್ರೂ ಆಪ್ಷನ್ ಎ ಇಂಟ್ರಾವಿನಸ್, ಆಪ್ಷನ್ ಬಿ ಇಂಟ್ರಾಎಟ್ರಿಯಲ್, ಆಪ್ಷನ್ ಸಿ ಇಂಟ್ರಾಮಸ್ಕ್ಯುಲರ್, ಆಪ್ಷನ್ ಡಿ ಇಂಟ್ರಾಸ್ಪೈನಲ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಇಂಟ್ರಾಮಸ್ಕ್ಯುಲರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 89th ಕ್ವಶನ್. ವಿಟಮಿನ್ ಸಿ ಈಸ್ ಆಕ್ಸಿಡೆಂಟ್ ಬಿಕಾಸ್ ಇಟ್ ಆಸ್ ಆಪ್ಷನ್ ಎ ಆ್ಯಕ್ಟಿಂಗ್ ಆಸ್ ರೆಡ್ಯೂಸಿಂಗ್ ಏಜೆಂಟ್, ಆಪ್ಷನ್ ಬಿ ಅಟ್ಯಾಕಿಂಗ್ ಆ್ಯಕ್ಟಿಂಗ್ ಆಸ್ ಬ್ಲಾಕಿಂಗ್ ಏಜೆಂಟ್, ಆಪ್ಷನ್ ಸಿ ಆ್ಯಕ್ಟಿಂಗ್ ಆಸ್ ಕಾಂಪ್ಲೆಕ್ಸಿಂಗ್ ಏಜೆಂಟ್, ಆಪ್ಷನ್ ಡಿ ಆ್ಯಕ್ಟಿಂಗ್ ಆಸ್ ಸಿಕ್ವಿಸ್ಟರಿಂಗ್ ಏಜೆಂಟ್. ಸೊ ಕರೆಕ್ಟ್ ಆನ್ಸರ್ ಯಾವಾಗ 79ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಆ್ಯಕ್ಟಿಂಗ್ ಆಸ್ ರಿಡ್ಯೂಸಿಂಗ್ ಏಜೆಂಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 90ನೇ ಕ್ವಶನ್ನು. ಇನ್ ರೊಟೇಟಿಂಗ್ ಬ್ಯಾಸ್ಕೆಟ್ ಅಪರೇಟಸ್ ಫಾರ್ ಡಿಸಲ್ಯೂಷನ್ ಸ್ಟಡೀಸ್ ಬ್ಯಾಸ್ಕೆಟ್ ಆಫ್ ಮೆಜ್ ಸೈಜ್ ಯೂಸ್ ಡ್ಯಾಶ್, ಆಪ್ಷನ್ ಎ 22 mesh, ಆಪ್ಷನ್ ಬಿ 30 mesh, ಆಪ್ಷನ್ ಸಿ 35 mesh, ಆಪ್ಷನ್ ಡಿ 40 mesh. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ 40 mesh. ಸೊ ನೆಕ್ಸ್ಟ್ ಕ್ವಶನ್ ಬಂದು 91 ಕ್ವಶನ್. ಫಾರ್ ಪ್ರಿಪ್ರೇಷನ್ ಇಂಟೆಂಡೆಡ್ ಫಾರ್ ಪೇರೆಂಟಲ್ ಅಡ್ಮಿನಿಸ್ಟ್ರೇಟರ್ ಯು ಎಸ್ ಪಿ
24 requires the use of DAS as pharmaceutical aid expect. Option A, water for injection. Option B, sterile water for injection. Option C, bacteriostatic water for injection. Option D, purified water. So correct option yavadu andre that is option D, purified water. So next question bandu 92nd question. The DOP test is used for checking the efficiency of option A, HEPA filter, option B, membrane filter, option C, asbestos filter, option D, water filter. So correct answer yavadu andre that is option A, HEPA filter. So next question bandu 93rd question. Non-ionic surfactant vessels related to option A, liposomes, option B, neosomes, option C, nanoparticles, option D, PEG-related liposome. So correct option yada andre that is option B, neosomes. So next question bandu 94th question. The solution installed as eye drops into ocular cavity may disappear from procorneal area of the eye by wishing the following routes. Option A, nasolacrimal drainage. Option B, tear turnover. Option C, corneal absorption. Option D, nanolacrimal drainage, tear turnover, corneal absorption, conjugated uptake. So correct option yavadu andre 94th question that is option D, nasolacrimal drainage, tear turnover, corneal absorption and conjugation uptake. So next question bandu 95th question. Which layer is the major rate limiting barrier for permission of hydrophilic drug across the cornea? Option A, endothelial barrier. Option B, stroma. Option C, epithelial barrier. Option D, endothelial barrier and epithelial barrier. So correct answer yavagandre that is option D, endothelial barrier and epithelial barrier. So next bandu 96th question. One of the organism given below is used to biological indicator in IP for ethylene oxide sterilization. Choose the correct one. Option A, Bacillus stereothermophilus. Option B, spores of Bacillus subtilis. Option C, spores of Bacillus carius. Option D, spores of Bacillus stereothermophilus. So correct option yavadu andre 96th question that is option B, spores of Bacillus subtilis. So next question bandu 97th question. The rate of drug releases from dissolution controlled release system does not depend on following parameters. Option A, lot of discussion. Option B, surface area. Option C, diffusion coefficient. Option D, diffusion layer thickness. So correct option that is option A, law of dissolution. So next question bandu 98th question. Which of the following statement is false? Option A, drugs that are metabolized before absorption can show increased viability from sustained release formation. Option B, compound with very low solubility or will inertly be sustained in J-track. Option C, compounds that are stable in small intestine may demonstrate decreased viability when administered from sustained release dosage form. Option D, increased concentration at absorption site will increase the rate of absorption and bioavailability when given by oral SR formulation. So correct option yavadu andre 98th question ge that is option A, drugs that are metabolized before absorption can show increased bioavailability from sustained release formulation. So next question bandu 99th question batti to 95th rank torustaithe. So next question bandu, all the following viscosity builders have been used in ophthalmic solution expect. Option A, V-gum. Option D, methyl cellulose. Option D, polyethylene glycol. Option D, polyvinyl alcohol. So correct option that is option D. Option A is the correct answer. V-gum is the correct answer. So next question bandu, question number 100. The characteristics of an active transport process include all the following expect. Option A, transport
active transport moves drug molecules against concentration gradient. Option B allows flex first law of diffusion. Option C requires energy. Option D active transport of drug molecules may be saturated at high concentration. So correct answer I have done, that is option B, follows flex law of diffusion. So next question bandu 101 question. The passage of drug molecules from region of high concentration to lower concentration is known as option A facilitated transport, option B carrier mediated transport, option C simple diffusion or passive transport, option D NA pinocytosis. So correct option yavadu andre 101 question ge it is option C simple diffusion or passive transport. So next question bandu 102 question. The rate of drug dissolution from tablet is given by option A Henderson-Hasselbalch equation, option B Fick's first law, option C Noyes and Whitney equation, option D Yuguchi equation. So correct option yavadu andre it is option C Noyes and Whitney equation. So next question bandu 103 question. Lecithin is a type of surface active agent, option A anionic, option B cationic, option C non-ionic, option D ampholytic. So correct option yavadu andre it is option D ampholytic. So next question 104 question kone question kuda avudu idu solve madidre idu session mugiyutte. So ಏನು ಅಂತ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಆಪ್ಷನ್ ಎ ಸಿಸೇಮ್ ಆಯಿಲ್ ಈಸ್ ಪ್ರಿಫರ್ಡ್ ಆಯಿಲ್ ಫಾರ್ ಮೋಸ್ಟ್ ಆಫ್ ದ ಅಫಿಷಿಯಲ್ ಇಂಜೆಕ್ಷನ್ ಇನ್ ಆಯಿಲ್. ಆಪ್ಷನ್ ಬಿ ವಾಟರ್ ಮಿಸಬಲ್ ಸಾಲ್ವೆಂಟ್ ಯೂಸ್ಡ್ ಇನ್ ಪೆರೆಂಟರ್ ಫಾರ್ಮುಲೇಷನ್ ಇನ್ಕ್ಲೂಡ್ ಗ್ಲಿಸರಿನ್ ಇಥೈಲ್ ಆಲ್ಕೋಹಾಲ್ ಪ್ರೊಪೈಲಿನ್ ಗ್ಲೈಕಾಲ್. ಆಪ್ಷನ್ ಸಿ ವಾಟರ್ ಫಾರ್ ಇಂಜೆಕ್ಷನ್ ಮಸ್ಟ್ ಬಿ ಸ್ಟೋರ್ಡ್ ಅಟ್ ರೂಮ್ ಟೆಂಪರೇಚರ್ ಇಫ್ ಇಟ್ ಈಸ್ ಟು ಬಿ ಹೆಲ್ಡ್ ಫಾರ್ 24 ಅವರ್ಸ್. ಆಪ್ಷನ್ ಡಿ ಇನ್ನರ್ಟ್ ಗ್ಯಾಸಸ್ ಫಾರ್ ಗಿವಿಂಗ್ ಇಂಪ್ರೂವ್ಸ್ ಪ್ರಾಡಕ್ಟ್ integrity of oxygen sensitive material. So correct option yavadu andre that is option C water for injection must be stored at room temperature if it is to be held for 24 hours. So guys 104 question mugito ee session mugito pharmaceutic session kuda mugito idu total agi. So iga na already pharmacognosy solve madidivi, pharmacology solve madidivi, pharmachemistry madidivi, jurisprudence madidivi, jothege iga ಫಾರ್ಮಸ್ಯೂಟಿಕ್ಸ್ ಸಾಲ್ವ್ ಮಾಡಿದ್ದೀವಿ. ಈ ಥರ ಎಷ್ಟೊಂದು ಡಿಪಾರ್ಟ್ಮೆಂಟ್ ಬರುತ್ತೆ ಅಂಡರು. ಸೊ ಇದನ್ನ ಫುಲ್ ಫಸ್ಟಿಂದ ಕೊನೆವರೆಗೂ ಕಂಪ್ಲೀಟ್ ಆಗಿ ಓದಿ. ಇದು ಕಂಪ್ಲೀಟ್ ಆಗಿ ಮುಗಿಸಿದ್ರೆ ಫಾರ್ಮಸ್ಯೂಟಿಕ್ಸ್ ಆಲ್ಮೋಸ್ಟ್ 70% ಮುಗ್ದಂಗೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಫಾರ್ ಮೋರ್ ಅಪ್ಡೇಟ್ಸ್. ಸೊ ಥ್ಯಾಂಕ್ ಯು ಎವ್ರಿ ಒನ್.